ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೂ ಸ್ವರ್ಣಮಾಲಾಮ್ಮನವರಿಗೂ ನನ್ನ ಕೋಟಿ ಕೋಟಿ ಶರಸಾಷ್ಟಾಂಗ ನಮಸ್ಕಾರಗಳು. ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೂ ಹಾಗೂ ನನ್ನ ಪ್ರಥಮ ಗುರುಗಳಾದ ಶ್ರೀಮತಿ ಮನೋರಮಾ ಮೇಡಮ್ರವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಸೀತಾಮಾತೆ, ಶ್ರೀರಾಮಚಂದ್ರ, ಆಂಜನೇಯ ಇವರಿಗೂ ನನ್ನ ನಮಸ್ಕಾರಗಳು. ಇಂಥ ಅದ್ಭುತವಾದ ಅವಕಾಶವನ್ನು ನೀಡಿದ ರಂಗನಾಥ್ ಸಾರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಅನಂತ ಅನಂತ ವಂದನೆಗಳು. ಮಾಸ್ಟರ್ಸ್, ಈಗ ಸೀತಾಮಾತೆ, ರಾಮಚಂದ್ರ, ಆಂಜನೇಯ, ಪತ್ರಿಜಿ ಗುರುಗಳು ಇವರ ಚೈತನ್ಯದೊಂದಿಗೆ ಒಂದಾಗಿ ನಾವು ಈ ಸೀತಾಯಣದ ಕಥೆಯನ್ನು ಶ್ರವಣ ಮಾಡೋಣ. ಮಾಸ್ಟರ್ಸ್, ನಾವು ನಿನ್ನೆ ದಿನ ಶೂರ್ಪನಖೆಯ ಆಗಮನವನ್ನು ನೋಡಿದ್ವಿ. ಲಕ್ಷ್ಮಣ ಅವಳ ಮೇಲೆ ಕತ್ತಿ ಎಸಿತಾನೆ, ಆಗ ಅವಳ ಮೂಗು ಕಟ್ಟಾಗುತ್ತೆ, ಮೂಗಿನಿಂದ ತುಂಬಾ ರಕ್ತ ಸೋರ್ತೈತೆ. ಅವಳಿಗೆ ಅವಮಾನ ಒಂದು ಕಡೆ, ಒಂದು ಕಡೆ ನೋವು. ಲಕ್ಷ್ಮಣನನ್ನು ನೋಡುತ್ತಾ, ನೀನು ಸಾಮಾನ್ಯವಾದ ಸಾವನ್ನು ಕಾಣಲ್ಲ, ತುಂಬಾ ಘೋರವಾದ ಸಾವನ್ನು ನೋಡ್ತೀಯ, ನಿನ್ನನ್ನು ನಾನು ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಅದನ್ನು ನೋಡಿ ರಾಮಚಂದ್ರ ಹೇಳ್ತಾನೆ, ನಾವು ರಾವಣಾಸುರನ್ನು ಯಾವ ಸಮಯದಲ್ಲಿ ಬೇಕಾದರೂ ಎದುರಿಸ್ಬೋದು, ಈಗ ನಾವು ತುಂಬಾ ಹುಷಾರಾಗಿರ್ಬೇಕು ಅಂತ ಹೇಳ್ತಾನೆ. ಇವತ್ತು ನಾವು ಐದನೆಯ ಕಥೆಗೆ ಬರೋಣ. ಐದನೇ ಅಧ್ಯಾಯ, ಗಾಯಗೊಂಡ ಶೂರ್ಪನಖೆ ಏನ್ ಮಾಡ್ತಾ ಅಲ್ಲಿಂದ ಹೊರಟೋಗ್ತಾಳೆ. ಎಲ್ಲರೂ ಅವಳ ವಿಷಯವಾಗಿ ಮಾತಾಡ್ಕೊಳ್ತಿರ್ತಾರೆ, ಇದರಿಂದ ರಾವಣ ಕೋಪಗೊಳ್ಳೋದು ಖಂಡಿತ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಆಗ ಸೀತಮ್ಮ ಶೂರ್ಪನಖಿಗೆ ಮೂಗು ತುಂಡಾಗಿದೆ ಪಾಪ ಅಂತೇಳಿ ನೊಂದುಕೊಳ್ತಾಳೆ. ಆದ್ರೆ ಶೂರ್ಪನಖಿ ತಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಖಂಡಿತ ಅನುಭವಿಸ್ತಾಳೆ ಅಂತ ಚಂದ್ರಿಕಾಳ ಹತ್ರ ಸೀತಮ್ಮ ಹೇಳಿರ್ತಾಳೆ. ಅದು ಈಗ ಕರೆಕ್ಟ್ ನಿಜವಾಗಿದೆ, ತಾಯಿಗೆ ಎಲ್ಲವೂ ತಿಳಿದಿತ್ತು. ಚಂದ್ರಿಕಾಗೆ ತುಂಬಾ ದುಃಖವನ್ನು ಅವಳು ಕೊಟ್ಟಿರ್ತಾಳೆ, ಅದಕ್ಕೋಸ್ಕರ ಅವಳು ಆ ತರ ಅನ್ಕೊಳ್ತಾಳೆ. ಲಕ್ಷ್ಮಣನು ಸಹ ಶೂರ್ಪನಖಿಗೆ ಮಾಡಿದ ಗಾಯದಿಂದ ಪ್ರಾಯಶ್ಚಿತ್ತವನ್ನು ಅನುಭವಿಸ್ಬೇಕು, ಯಾಕೆಂದ್ರೆ ಯಾರು ತಪ್ಪು ಮಾಡಿದ್ರು ಅದಕ್ಕೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಯಾರು ಕರ್ಮ ಬಂಧನದಿಂದ, ಕರ್ಮ ಚಕ್ರದಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಸೀತಮ್ಮಗೂ ತುಂಬಾ ಬೇಜಾರಾಗುತ್ತೆ. ಆದ್ರೆ ಅಮ್ಮನಿಗೆ ಬೇಸರವಾಗಿದ್ದು ಏನಪ್ಪಾ ಅಂದ್ರೆ, ಲಕ್ಷ್ಮಣ ತನಿಗೋಸ್ಕರ ಬಂದಿಲ್ಲ ಅಲ್ಲಿ, ನನ್ನನ್ನು ರಕ್ಷಿಸೋಕ್ಕೋಸ್ಕರ ಈ ತರ ಮಾಡಿದಾನೆ ಅಂತೇಳಿ ಅವಳಿಗೆ ಇನ್ನೂ ದುಃಖ ಆಗುತ್ತೆ. ಆಗ ಲಕ್ಷ್ಮಣ, ತಾಯಿ ನೀನು ದುಃಖಿಸ್ಬೇಡ, ಏನೇ ಬಂದರೂ ನಾನು ಅನುಭವಿಸಲು ಸಿದ್ಧನಾಗಿದ್ದೇನಂತ ಧೈರ್ಯದಿಂದ ಇರ್ತಾನೆ. ಈ ಪಾಠವನ್ನು ನೋಡಿ ನಾವು ಕಲಿಬೇಕು, ಏನಂದ್ರೆ ಯಾರೂ ಕರ್ಮ ಬಂಧನದಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯವಿಲ್ಲ. ನಮ್ಮ ಗುರುಗಳು ಒಂದು ಅದ್ಭುತವಾದ ಜ್ಞಾನವನ್ನು ನಮಗೆ ಕೊಟ್ಟಿದ್ದಾರೆ. ಅದೇನಪ್ಪ, ಧ್ಯಾನ ಮತ್ತು ಜ್ಞಾನ ಇವೆರಡರನ್ನು ನಾವು ಪಾಲಿಸಿದರೆ ಖಂಡಿತವಾಗಿ ಕರ್ಮಚಕ್ರದಿಂದ ತಪ್ಪಿಸ್ಕೊಳ್ಬೋದು. ಆದ್ರೆ ಯಾವಾಗ್ಲೂ ಪ್ರೇಮನಾಥ್ ಸರ್ ಹೇಳ್ತಾನೆ ಇರ್ತಾರೆ, ನಾವು ಎಷ್ಟೇ ಕರ್ಮ ಮಾಡಿದ್ರು ಸಹ ಅದನ್ನ ಸ್ವಲ್ಪ ಆದ್ರೂ ನಾವು ಅನುಭವಿಸ್ಲೇಬೇಕು. ಉದಾಹರಣೆಗೆ ಕಾಲೇನಾದ್ರೂ ಕಟ್ ಆಗೋದಿದ್ರೆ ಮಾಡಿದ ಪಾಪಕ್ಕೆ, ಆದ್ರೆ ಧ್ಯಾನ ಮತ್ತೆ ಈ ಜ್ಞಾನದಿಂದ ಏನಾಗುತ್ತೆ, ಫ್ರಾಕ್ಚರ್ ಆಗೋದ್ರಲ್ಲಿ ಮುಗಿದೋಗುತ್ತೆ. ಅದು ಇದು ಅದಕ್ಕೋಸ್ಕರ ನಾವು ಸದಾ ಧ್ಯಾನ ಮಾಡಲೇಬೇಕು. ಆಗ ಇವೆಲ್ಲವನ್ನು ಶ್ರೀರಾಮರು ಕೇಳ್ತಾ ಇರ್ತಾರೆ, ಹೇಳ್ತಾರೆ ಏನು ಪರವಾಗಿಲ್ಲ, ಏನೇ ಆದ್ರೂ ಈ ಕೆಲಸಕ್ಕೆ ನಾವು ಮೂವರು ಜವಾಬ್ದಾರರು. ಸೀತಮ್ಮ ನಮ್ಮನ್ನು ರಕ್ಷಿಸಲು ಲಕ್ಷ್ಮಣ ಈ ತರ ಮಾಡಿದ್ದಾನೆ, ಆದ್ರೂ ಒಂದು ಹೆಂಗಸಿಗೆ ನಾವು ಅಪಾಯ ಮಾಡೋದು ಅಂದ್ರೆ ಅವಳಿಗೆ ನೋವು ಕೊಡೋದು ತಪ್ಪು ಅಂತ ಹೇಳ್ತಾರೆ. ಮತ್ತೆ ರಾಮ ಹೇಳ್ತಾನೆ, ಶಸ್ತ್ರ ರಹಿತ ಸ್ತ್ರೀಯನ್ನು ಅಪಾಯಗೊಳಿಸುವುದು ಇನ್ನೂ ತಪ್ಪು ಅಂತ ಹೇಳ್ತಾರೆ. ಆಗ ಸೀತಮ್ಮ ಹೇಳ್ತಾಳೆ, ಶೂರ್ಪನಖಿ ಹತ್ರ ಅಸ್ತ್ರಗಳು ಇಲ್ಲವೇ ಇದೆ ಅಂತ ಹೇಳ್ತಾಳೆ. ಕೊನೆಗೆ ಆಕೆ ಮಾಡಿದ ಅಡಿಗೆಯಲ್ಲಿ ಸಹ ಆ ಮಾಯಾಶಕ್ತಿಯನ್ನು ಅವಳು ಉಪಯೋಗಿಸಿದಾಳೆ, ಅದಕ್ಕೆ ಲಕ್ಷ್ಮಣ ಮಾಡಿದ್ದು ಸರಿಯಾಗಿದೆ ಅಂತ ಹೇಳ್ತಾಳೆ. ಆಗ ಶ್ರೀರಾಮರು ಹೇಳ್ತಾರೆ, ಮುಂದೆ ಬರುವ ಸನ್ನಿವೇಶಗಳು ಎದುರಿಸಲು ನಾವು ಸಿದ್ಧರಾಗಿರ್ಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನಾವು ಮುಂದೆ ಇನ್ನೂ ತುಂಬಾ ಹುಷಾರಾಗಿರ್ಬೇಕು, ನಮ್ಮ ನಡುವೆ ಎಷ್ಟೋ ನೆಗೆಟಿವ್ ಶಕ್ತಿಗಳಿವೆ, ಅದಕ್ಕಾಗಿ ತುಂಬಾ ಹುಷಾರಾಗಿರ್ಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ಅವ್ರು ಇರೋದೇ ಒಂದು ಆ ಒಂದು ವೈಬ್ರೇಷನ್ ಅಲ್ಲಿ ಇರ್ತಾರೆ. ಎಷ್ಟೋ ಜನ ಋಷಿ ಸ್ತ್ರೀಯರು ಎಲ್ಲರೂ ಏನು ತಪಶಕ್ತಿನ ಧಾರೆ ಎರೆದ್ರೂ ಸಹ ಆ ನೆಗೆಟಿವ್ ಫೋರ್ಸ್ ತುಂಬಾ ಜಾಸ್ತಿ ಆಗಿರುತ್ತೆ. ಮತ್ತೆ ಏನಾಗುತ್ತೆ, ಅವತ್ತು ಆ ಒಂದು ಸಂಭಾಷಣೆ ಅಲ್ಲಿಗೆ ನಿಲ್ಲಿಸಿ ಎಲ್ಲರೂ ಮಲಗ್ತಾರೆ. ಮರುದಿನ ಸೀತಮ್ಮ ಹಿತ್ತಲ ಕಡೆ ಹೋಗಿ ನೋಡ್ತಾಳೆ, ಅಲ್ಲಿ ಅಮ್ಮ ಹಿಂದಿನ ದಿವಸ ಶೂರ್ಪನಖಿ ತಂದ ಒಂದು ಅಡಿಗೆ ಇರ್ತಾಳೆ, ಅಲ್ಲಿ ಗಿಡದ ಹತ್ರ ಹಾಕಿರ್ತಾಳೆ, ಅಲ್ಲಿ ಏನಾಗುತ್ತೆ ಒಂದು ಮೂರು ಪಕ್ಷಿಗಳು
ತಿಂದು ಸತ್ತೋಗ್ಬಿಟ್ಟಿರ್ತಾವ ಅವಳಿಗೆ. ಸೀತಾಮ್ಮನಿಗೆ ತುಂಬಾ ಬೇಜಾರ್ತಾವ, ಅಯ್ಯೋ ನಾನು ಬೇರೆ ಕಡೆ ಆದ್ರೂ ಅದನ್ನ ಹಾಕ್ಬೇಕಾಗಿತ್ತು, ಅನ್ಯಾಯವಾಗಿ ಈ ಪಕ್ಷಿಗಳನ್ನ ನಾನು ಕೊಂದು ಬಿಟ್ಟೆ ಅಂತ ತುಂಬಾ ದುಃಖ ಪಡ್ತಾರೆ. ಆಗ ಶ್ರೀರಾಮರು ಹೇಳ್ತಾರೆ, ದುಃಖ ಪಡಬೇಡ, ದುಃಖ ಪಡೋ ಸಮಯ ಅಲ್ಲ, ಯಾಕೆಂದ್ರೆ ಮುಂದೆ ಯುದ್ಧಗಳು ನಡಿಬೇಕಾದ್ರೆ ಎಷ್ಟೋ ಜನ ಪ್ರಾಣ ತ್ಯಾಗ ಮಾಡ್ತಾರೆ, ಆವಾಗ ನೀನು ಇನ್ನೂ ದುಃಖ ಪಡಬೇಕಾಗುತ್ತೆ, ಅದಕ್ಕೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ನೀನು ನೊಂದ್ಕೊಳ್ಬೇಡ ಅಂತೇಳಿ ಸಮಾಧಾನ ಮಾಡ್ತಾನೆ. ಒಂದು ದಿನ ಏನಾಗುತ್ತೆ, ಸಾಯಂಕಾಲ ಊಟ ಮಾಡುವಾಗ ಲಕ್ಷ್ಮಣ ಹೇಳ್ತಾನೆ, ಇನ್ನು ನಾವು ಸುಮ್ನಿರಬಾರ್ದು, ಕಾಲ ಬರ್ಲಿ ಅಂತ ಕಾಯ್ಕೊಂತ ಕುತ್ಕೋಬಾರ್ದು, ರಾವಣನ ಮೇಲೆ ದಾಳಿ ಮಾಡಲೇಬೇಕು ಅಂತ ಅಸಹನೆಯಿಂದ ಹೇಳ್ತಾನೆ. ಆದ್ರೆ ಶ್ರೀರಾಮನು ಹೇಳ್ತಾನೆ, ಯಾವ ಕಾರಣ ಇಲ್ಲದೆ ನಾವು ರಾವಣಾಸುರನ ಮೇಲೆ ದಾಳಿ ಮಾಡೋ ಹಾಗಿಲ್ಲ. ಅದಕ್ಕೆ ಲಕ್ಷ್ಮಣ ಹೇಳ್ತಾನೆ, ಶೂರ್ಪನಖಿ ಬಂದು ಆಕ್ರಮಣ ಮಾಡಿದ್ರಲ್ಲ, ಇಷ್ಟು ಸಾಕಲ್ವೇ ಅಂತ ಹೇಳ್ತಾನೆ. ಆಗ ಸೀತಮ್ಮ, ಲಕ್ಷ್ಮಣ ಬಹಳ ದಿವಸ ಕಾಯಬೇಕಾಗಿಲ್ಲ, ರಾವಣ ಬರುವ ದಿವಸ ತುಂಬಾ ಹತ್ತಿರದಲ್ಲಿದೆ ಅಂತ ಹೇಳ್ತಾಳೆ. ಅದಕ್ಕ ಲಕ್ಷ್ಮಣ ಹೇಳ್ತಾನೆ, ಅಮ್ಮ ನಿನಗೆ ಹೇಗೆ ಗೊತ್ತಾಯ್ತು, ಯಾವ ತರ ಹೇಳ್ತಾ ಇದೀಯಾ ಅಂತ ಕೇಳಿದಾಗ ಆಗ ಸೀತಮ್ಮ ಹೇಳ್ತಾಳೆ, ಪ್ರಕೃತಿಯ ಸ್ವರೂಪ ಅದನ್ನು ನೋಡಿ ನಾನು ಹೇಳಬಲ್ಲೆ, ಅಷ್ಟೇ ಅಲ್ಲ ರಾವಣಾಸುರ ನಮಗೆ ತುಂಬಾ ಹತ್ತಿರದಲ್ಲಿದ್ದಾನೆ ಅಂತ ಹೇಳ್ತಾಳೆ. ಎಲ್ಲಿ ನೋಡ್ರಿ ಮಾಸ್ಟರ್ಸ್, ಇಲ್ಲಿ ಲೇಖಕ ಎಷ್ಟು ಚೆನ್ನಾಗಿ ಹೇಳಿದಾರಂದ್ರೆ ನೆಗೆಟಿವ್ ಎನರ್ಜಿ ಬಗ್ಗೆ, ಅಂದ್ರೆ ರಾವಣನ ನೆಗೆಟಿವ್ ಎನರ್ಜಿ ಪ್ರಕೃತಿಯ ಜೀವಿಗಳಲ್ಲಿ ಕಳವಳ ಉಂಟು ಮಾಡಿದೆ. ಅದಕ್ಕಾಗಿ ಪಂಚವಟಿಗೆ ಎಷ್ಟೋ ಪ್ರಾಣಿ ಪಶು ಪಕ್ಷಿಗಳು ಸುರಕ್ಷತೆಯ ದೃಷ್ಟಿಯಿಂದ ಅವೆಲ್ಲವೂ ಅಲ್ಲಿಂದ ಬರ್ತಾ ಇವೆ ಅಂತ ಹೇಳ್ತಾರೆ. ಆಗ ಅಂದ್ರೆ ಅಮ್ಮನಿಗೆ ಅಷ್ಟು ಚೆನ್ನಾಗಿ, ಯಾಕಂದ್ರೆ ಪ್ರಕೃತಿಯ ಜೊತೆ ಆಕೆ ಒಂದಾಗಿದ್ಲ, ಆಕೆ ಅವಳಿಗೆ ಎಲ್ಲ ಗೊತ್ತಾಗ್ಬಿಡುತ್ತೆ, ಒಂದು ವೈಬ್ರೇಷನ್ ಮೂಲಕ ಪ್ರಾಣಿಗಳ ಕಳವಳ ಆ ದೃಷ್ಟಿಯಿಂದ ಅವಳು ಎಲ್ಲವನ್ನು ಅರ್ತುಕೊಂಡು ಅದಕ್ಕೆ ಹೇಳ್ತಾಳೆ, ರಾವಣ ಬರೋ ದಿನಗಳು ದೂರ ಇಲ್ಲ ಅಂತ ಹೇಳ್ತಾಳೆ. ಅವಾಗ ಲಕ್ಷ್ಮಣ ಮತ್ತೆ ಹೇಳ್ತಾನೆ, ಈ ಯುದ್ಧ ರಾವಣನ ಮೇಲಷ್ಟೇ ಅಲ್ಲ, ಇಡೀ ನೆಗೆಟಿವ್ ಎನರ್ಜಿ ಜೊತೆಗೆ ನಾವು ಮಾಡಬೇಕಾಗಿದೆ, ರಾವಣನ ಜೊತೆ ರಾಕ್ಷಸತ್ವ ಇವರೆಲ್ಲರನ್ನು ನಾವು ಸೋಲಿಸಬೇಕಾಗಿದೆ ಅಂತ ಹೇಳ್ತಾನೆ. ಹಾಗೆ ಇದ್ದಕ್ಕಿದ್ದಂತೆ ಸೀತಮ್ಮಗೆ ಒಂದು ವಿಷನ್ ಕಾಣಿಸ್ತದೆ, ಕುತ್ಕೊಂಡಿರ್ತಾಳೆ ಅಕ್ಕಿ, ಅದಕ್ಕಂದ್ರೆ ತುಂಬಾ ಮಹಿಮೆ ಉಳ್ಳವಳು ಅಕ್ಕಿ, ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಳವಕ್ಕೆ. ಯಾವ ತರ ದೃಶ್ಯ ಕಾಣಿಸ್ತದೆ ಅವಳಿಗೆ ಅಂದ್ರೆ, ಕಣ್ಣು ಮುಚ್ಕೊಂಡಿರೋದಿಲ್ಲ, ಅವಳು ಕಣ್ಣಿನ ಮುಂದೆನೆ ಓಪನ್ ಐಸ್ ನಗೆ ಕಾಣಿಸ್ತಾ ಇರುತ್ತೆ. ದಿವ್ಯ ಲೋಕದಲ್ಲಿ ದಿವ್ಯ ಪುರುಷನ ಕಾಣಿಸ್ತಾನೆ, ಆ ಲೋಕ ಯಾವುದು ಅಂದ್ರೆ ನಾರಾಯಣ ಲೋಕ, ಆ ನಾರಾಯಣ ಶ್ರೀರಾಮರಾಗಿ ಜನ್ಮಿಸಿದ್ದರೆ ತಾನು ಲಕ್ಷ್ಮೀ ದೇವಿ ಎಂದು ಗೊತ್ತಾಗುತ್ತೆ. ಆಗ ಅಲ್ಲಿ ನಾರಾಯಣ ಭಕ್ತನನ್ನು ನೋಡ್ತಾಳೆ, ಇದ್ದಕ್ಕಿದ್ದಂತೆ ಆ ಭಕ್ತ ಕೆಳಗಡೆ ಬೀಳ್ತಾ ಇದ್ದಾನೆ, ತಾಯಿಗೆ ಒಂಥರ ಆತಂಕ, ಕೈ ಅಡ್ಡ ಇಟ್ಟಿರ್ಬೋದ, ಆತ ಕೆಳಗೆ ಬೀಳ್ತಾನೇ ಇದ್ದಾನೆ. ಆಗ ಅದೇ ಸಮಯದಲ್ಲಿ ಶ್ರೀರಾಮರಿಗೂ ಸಹ ಅದೇ ದೃಶ್ಯ ಕಾಣಿಸ್ತೆ. ನಂತರ ಸೀತಮ್ಮ ಶ್ರೀರಾಮನ ಹತ್ತಿರ, ನಾನು ಮೊದಲೇ ರಾವಣನನ್ನು ನೋಡಿದ್ದೇನೆ, ಒಂದು ಸಲ ಮಿಥಿಲೆಗೆ ಬಂದು ತಂದೆಯ ಹತ್ತಿರವಿರೋ ಬಿಲ್ಲನ್ನು ಕೇಳಿದ್ದ, ಆದ್ರೆ ನಮ್ಮ ತಂದೆ ಅದನ್ನು ಕೊಡಲು ನಿರಾಕರಿಸಿದಾಗ ಆತನಿಗೆ ತುಂಬಾ ಕೋಪ ಬಂದಿತ್ತು. ಆಗ ಶ್ರೀರಾಮರು ಸೀತೆ ಇದು ನಡೆದು ತುಂಬಾ ದಿನಗಳಾದವು, ಆದ್ರೆ ಈಗ ರಾವಣನಿಗೆ ತುಂಬಾ ಶಕ್ತಿ ಬಂದಿದೆ, ಸಾಕಷ್ಟು ತಪಸ್ಸನ್ನು ಮಾಡಿ ಮಾಯಾಶಕ್ತಿಗಳನ್ನು ಸಂಪಾದಿಸಿದ್ದಾನೆ, ಅಷ್ಟೇ ಅಲ್ಲ ಎದುರಿನವರನ್ನು ಭ್ರಾಂತಿಗೊಳಿಸುವ ಆ ಭ್ರಾಂತಿ ಶಕ್ತಿಗಳನ್ನು ಸಹ ಆತ ಸಂಪಾದಿಸಿದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ರಾವಣ ಯಾರ ಮನಸ್ಸಿನಲ್ಲಾದರೂ ಹೊಕ್ಕು ಅದನ್ನು ವಿಕಲ್ಪ ಮಾಡುವ ಶಕ್ತಿ ಸಹ ಅವನಲ್ಲಿದೆ, ಅಂದ್ರೆ ಅವನು ಯಾರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಂಡು ಅದನ್ನ ನಾಶ ಮಾಡ್ಪಡ್ತಿರ್ತಾನೆ. ಮತ್ತೆ ಹೇಳ್ತಾರೆ ಶ್ರೀರಾಮ, ನಾನು ಇದುವರೆಗೂ ಇಂತಹ ಶಕ್ತಿಯನ್ನು ನೋಡೇ ಇರಲಿಲ್ಲ, ಆದ್ರೆ ಮುಂದೆ ನೋಡ್ತೇನೆ ಅಂತ ಹೇಳ್ತಾರೆ ಸೀತಮ್ಮ. ಇನ್ನೊಂದು ವಿಷಯವನ್ನು ನಾವು ಅವಳು ನೆನಪು ಮಾಡ್ಕೊಳ್ತಾಳೆ, ಏನಂದ್ರೆ ರಾವಣ ಮಿಥಿಲೆಗೆ ಬಿಲ್ಲನ್ನು ಕೇಳಲು ಬಂದಾಗ ಸೀತಮ್ಮಗೆ ತುಂಬಾ ಚಿಕ್ಕ ವಯಸ್ಸು, ಆದ್ರೆ ಜನಕರ ಅವಳನ್ನು ತಮ್ಮ ಹತ್ತಿರವೇ ಇರುವಂತ ಹೇಳಿದ್ರಂತೆ. ಆಗ ನನ್ನ ತಂದೆ ಯಾಕೆ ಹೀಗ್ ಮಾಡಿದ್ರು ಅಂತ ನನಗೆ ಅರ್ಥ ಆಗಿರ್ಲಿಲ್ಲ ಅಂತ ಶ್ರೀರಾಮನ ಹತ್ರ ಆ ವಿಷಯವನ್ನು ಪ್ರಸ್ತಾಪಿಸ್ತಾಳೆ. ಆಗ ರಾಮ ಹೇಳ್ತಾನೆ, ಸೀತಾ ನೀನು ನಿನ್ನ ತಂದೆಗೆ ಅಂತರ್ಶಕ್ತಿ, ನೀನಿದ್ರೆ ತುಂಬಾ ಅವರಿಗೆ ಒಂದು ಸೆಕ್ಯೂರ್ ಫೀಲ್ ಆಗುತ್ತೆ, ಅವರಿಗೆ ಅದೆಲ್ಲ ಗೊತ್ತಿತ್ತು. ಅದಕ್ಕೆ ರಾವಣ ಯಾರು ನೆಗೆಟಿವ್ ಎನರ್ಜಿ, ಅದಕ್ಕೆ ರಾವಣ ಬಂದಾಗ ನೀನು ಹತ್ರ ಇರು ಅಂತ ಹೇಳಿದಾರೆ ಅಷ್ಟೇ. ನಿನ್ನ ಶಕ್ತಿ ನಿಮ್ಮ ತಂದೆಗೆ ಹರಿದು ರಾವಣನನ್ನು ಎದುರಿಸಲು ಸಾಧ್ಯವಾಯಿತು ಅಂತ ಅರ್ಥ ಮಾಡ್ತಾರೆ. ಮರುದಿವಸ ಶ್ರೀರಾಮರು ಮಲಗಿದ ಮೇಲೆ ಅಮ್ಮನಿಗೆ ನಿದ್ದೆನೇ ಬರೋದಿಲ್ಲ, ಸದಾ ಮುಂಬರುವ ಕಾಲದ ಬಗ್ಗೆ ಆತಂಕ, ರಾವಣ ತನ್ನ ಗರ್ವದಿಂದ ಪ್ರಕೃತಿಯನ್ನು ನಾಶ ಮಾಡ್ತಿದ್ದಾನೆ, ಇದಕ್ಕೆ ಪ್ರತಿಯಾಗಿ ಕರ್ಮವನ್ನು ಅವನು ಅನುಭವಿಸ್ಲೇಬೇಕು, ಇದೆಲ್ಲವನ್ನು ಸೀತಮ್ಮ ಯೋಚನೆ ಮಾಡ್ತಾ ಇರ್ತಾಳೆ. ಮಹಾದೇವ ರಾವಣನಿಗೆ ಎಷ್ಟೋ ವರಗಳನ್ನು ಸಹ ಕೊಟ್ಟಿರ್ತಾನೆ, ಯಾಕಂದ್ರೆ ತಪಸ್ ಮಾಡಿರ್ತಾನೆ, ಆದ್ರೆ ಅದನ್ನು ಅವನು
ಸದ್ವಿನಿಯೋಗ ಮಾಡಬೇಕೆಂದು ಅವರ ತಂದೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಫ್ರೆಂಡ್ಸ್, ಇದರಿಂದ ಏನ್ ತಿಳಿಯುತ್ತೆ ಅಂದ್ರೆ, ನಮಗೆ ಸಿಕ್ಕ ಯಾವುದೇ ಸೌಭಾಗ್ಯವನ್ನು ನಾವು ಸದ್ವಿನಿಯೋಗ ಮಾಡಿಕೊಂಡ್ರೆ ಮಾತ್ರ ನಾವು ಬೆಳಿತೇವೆ. ಈಗ ಉದಾಹರಣೆಗೆ ಏನಪ್ಪಾ ಅಂತಂದ್ರೆ, ನಮಗೆ ಧ್ಯಾನ ಮಾಡ್ತಾ ಇರ್ತೀವಿ, ಎಷ್ಟೊಂದು ಜ್ಞಾನ ಇರುತ್ತೆ. ಆ ಜ್ಞಾನ ಏನು ನಾವು ತಿಳ್ಕೊಳಕಷ್ಟೇ ಇಲ್ಲ, ಅದನ್ನು ಎಲ್ಲರಿಗೂ ಹಂಚಬೇಕು. ನೀರು ಯಾವಾಗ್ಲೂ ಒಂದೇ ಕಡೆ ಇರಬಾರ್ದು, ಅದು ಹರಿದ್ರೇನೆ ಎಲ್ಲರಿಗೂ ಉಪಯೋಗದ. ಅದೇ ತರ ನಮ್ಮ ಶಕ್ತಿಗಳನ್ನಾಗ್ಲಿ ಜ್ಞಾನವನ್ನಾಗ್ಲಿ ನಾವು ಹಂಚಬೇಕು. ಯಾವಾಗ ನಾವು ಹಂಚುತ್ತೇವೋ ಅದು ಬೆಳೀತಾ ಹೋಗುತ್ತೆ. ಅದಕ್ಕೆ ಪತ್ರಿಜಿ ಗುರುಗಳು ಒಂದ್ ಮಾತು ಹೇಳಿದರೆ, ಪಂಚೆ ಕೊದ್ದಿ ಪೆರಗುತ್ತುಂದಿ ಅಂತ ಹೇಳಿ, ನಿಜ ಅದು. ಅದು ನಮ್ಮ ಧ್ಯಾನಿಗಳಿಗೆ ಅನ್ವಯಿಸುವಂತ ಮಾತು. ಇಷ್ಟೆಲ್ಲ ಅಮ್ಮ ಯೋಚನೆ ಮಾಡ್ತಾ ಇದ್ದ, ಯಾವಾಗ್ಲೂ ಅವಳಿಗೆ ಯುದ್ಧದ ಬಗ್ಗೆ ಯೋಚನೆ. ಎಷ್ಟು ಜನ ಸಾಯ್ತಾರೆ, ಏನ್ ಮಾಡ್ಬೇಕು, ಪ್ರಕೃತಿ ನಾಶ ಆಗುತ್ತೆ, ಆದ್ರೆ ಇದು ಏನು ಮಾಡಕ್ಕೆ ಆಗೋದಿಲ್ಲ, ಅದರ ಯುದ್ಧ ಅನಿವಾರ್ಯ. ಇದೆಲ್ಲ ಯೋಚನೆಗಳನ್ನ ಮಾಡ್ತಾ ಅಮ್ಮ ಮಲಗ್ಬಿಡ್ತಾಳೆ. ಬೆಳಗಿನ ಜಾವದಲ್ಲಿ ಅಮ್ಮನಿಗೆ ಒಂದು ಕನಸು ಬಿಡುತ್ತೆ. ಅದರಲ್ಲಿ ಅವಳ ತಂದೆ, ಅಮ್ಮ ಸೀತಮ್ಮ ನೀನು ತುಂಬಾ ಶಕ್ತಿವಂತಳು, ನಿನ್ನಲ್ಲಿ ಅಂತರ್ಗತವಾದ ಧ್ಯಾನ ಶಕ್ತಿಯಿಂದ ನೀನು ಎಲ್ಲದರಲ್ಲೂ ಗೆಲುವು ಸಾಧಿಸ್ತೀಯ, ನಿನಗಿರುವ ವಿವೇಕ ಧೈರ್ಯದಿಂದ ನೀನು ಎಲ್ಲವನ್ನು ಜಯಿಸುತ್ತೀಯ ಅಂತ ಹೇಳ್ತಾರೆ. ನಂತರ ಅಮ್ಮನಿಗೆ ತನ್ನ ಮಗಳು ಗೋದಾವರಿ ನದಿ ಕರೆದ ಹಾಗೆ ಅನ್ಸುತ್ತೆ ಅವಳಿಗೆ. ಆತರ ಏನೋ ಒಂಥರ ವೈಬ್ರೇಷನ್, ಏನೋ ಯಾಕೋ ಅವಳು ನನ್ನ ಕರೀತಿದ್ದಾಳೆ ಅಂತ. ಸೀತಮ್ಮ ಇದ್ರಿಂದ ಎಚ್ಚೆತ್ತು ರಾಮಲಕ್ಷ್ಮಣರಿಗಾಗಿ ಅವ್ರಿಗೆ ಏನು ಹೇಳದೆ ಒಬ್ಳೆ ನದಿ ಹತ್ರ ಹೋಗ್ತಾಳೆ. ಅಲ್ಲಿ ಹೋಗಿ ನದಿ ತೀರದಲ್ಲಿ ಕುಳಿತುಕೊಳ್ತಾಳೆ. ಆಗ ಗೋದಾವರಿ ಹೇಳ್ತಾಳೆ, ಅಮ್ಮ ನೀನು ಏನು ಯೋಚನೆ ಮಾಡ್ತಾ ಇದೆ ಅಂತ ನನಗೆ ಗೊತ್ತು. ರಾವಣನ್ನು ಎದುರಿಸುವ ಚೈತನ್ಯ ನಿನ್ನಲ್ಲಿ ಮಾತ್ರವೇ ಇರುವುದು, ಇದು ನೀನು ಮಾತ್ರನೇ ಮಾಡಬೇಕು. ರಾವಣಾಸುರನ ಮನಸ್ಸಿನ ಒಳಗಡೆ ಇರುವ ಪ್ರೇಮವನ್ನು ನೀನು ಹೊರಗಡೆ ತರಬೇಕು, ಅವನಲ್ಲಿ ತುಂಬಾ ಇದೆ, ನಿನಗೆ ಮಾತ್ರ ಆತನ ಒಳಗಡೆ ಹೋಗುವ ಶಕ್ತಿ ಇರೋದು ಅಂತ ಹೇಳ್ತಾಳೆ. ಆತನ ಪ್ರೇಮವನ್ನು ನಾವು ಯಾವಾಗ ಜಾಗೃತಗೊಳಿಸ್ತೀವೋ ಅವನು ಅರ್ಧ ಶಕ್ತಿಹೀನನಾಗ್ತಾನೆ ಅಂತ ಹೇಳ್ತಾಳೆ. ನೀನು ಹೊರಗಡೆ ರಾಮರು ಎದುರಿಸುವ ಶಕ್ತಿ ಅವ್ರು ಮಾಡ್ತಾರೆ, ಆದ್ರೆ ಒಳಗಡೆ ಯುದ್ಧವನ್ನು ನೀನು ಮಾಡಬೇಕು. ಅಷ್ಟೇ ಅಲ್ಲ, ರಾವಣನ ಒಳಗಡೆ ದ್ವೇಷ, ಕೋಪ, ಅಸೂಯ ಎಲ್ಲ ಗುಣಗಳು ತುಂಬಿವೆ. ಅದರ ಜಾಗದಲ್ಲಿ ಪ್ರೀತಿಯನ್ನು ತುಂಬುವ ಕೆಲಸ ನಿನಗೆ ಮಾತ್ರ ಸಾಧ್ಯ. ಅದಕ್ಕೆ ನೀನು ನಿನ್ನ ಸಂಪೂರ್ಣ ಸಮ್ಮತಿಯನ್ನು ಕೊಡು ಅಂತ ಹೇಳ್ತಾಳೆ. ಆಗ ಸೀತಮ್ಮ, ಇದಕ್ಕೆ ನನ್ನ ಸಂಪೂರ್ಣವಾದ ಸಮ್ಮತಿ ಇದೆ, ರಾವಣನಿಗೆ ಅರ್ಥ ಆಗುವಾಗ ಎಲ್ಲವನ್ನು ಅವನಿಗೆ ಬೋಧಿಸುತ್ತೇನೆ, ಆಧ್ಯಾತ್ಮಿಕ ಜ್ಞಾನವನ್ನು ಸಹ ತಿಳಿಸ್ತೇನೆ ಅಂತ ಹೇಳ್ತಾಳೆ. ನೋಡಿ ಫ್ರೆಂಡ್ಸ್, ಆ ಯುಗದಲ್ಲಿ ನದಿಗಳು ಎಷ್ಟು ಚೆನ್ನಾಗಿ ಸಂದೇಶಗಳನ್ನು ಕೊಡ್ತಾ ಇದ್ವು ಅಂತ, ಅಷ್ಟೇ ಅಲ್ಲ ಅಷ್ಟೇ ಪ್ರೀತಿಯನ್ನು ಸಹ ತೋರಿಸ್ತಾ ಇದ್ವು. ಮತ್ತೆ ಗೋದಾವರಿ ಹೇಳ್ತಾಳೆ, ತಾಯಿ ಅದೆಲ್ಲ ಬೇಕಾಗಿರೋದು, ನೀನು ರಾವಣನ ಅಸುರ ರಾಜ್ಯದಲ್ಲಿ ಹೋಗಬೇಕು, ನೀನು ಇಲ್ಲಿದ್ದುಕೊಂಡೆ ಏನ್ ಮಾಡಕ್ಕಾಗಲ್ಲ, ಅಲ್ಲಿ ಹೋಗ್ಲೇಬೇಕು, ನೀನು ಮಾನಸಿಕವಾಗಿ ಅವನೊಳಗೆ ಹೋಗ್ಬೇಕು. ನೀನು ಅಲ್ಲಿಗೆ ಹೋಗ್ಬೇಕಂದ್ರೆ ನಿನ್ನ ಸಾಮರ್ಥ್ಯಕ್ಕೆ ಒಂದು ಪರೀಕ್ಷೆ, ನೀನು ಭೌತಿಕವಾಗಿ ಮಾನಸಿಕವಾಗಿ ಲಂಕೆಗೆ ಹೋಗ್ಬೇಕು. ಅಲ್ಲಿಗೆ ಹೋದಾಗ ಮಾತ್ರ ನೀನು ಈ ಭೂಮಿ ತಾಯಿಯ ಬಾಧೆಯನ್ನು ಅಳಿಸಬಹುದು, ಇದನ್ನು ಬಿಟ್ರೆ ಬೇರೆ ಮಾರ್ಗನೇ ಇಲ್ಲ ಅಂತ ಹೇಳಿ ಅವಳು ಸುಮ್ಮನಾಗ್ತಾಳೆ. ಆಗ ಸೀತಮ್ಮಗೆ ಮುಂದೆ ಬರುವ ವಿಷಯ ಎಲ್ಲವೂ ಕಣ್ಣಿನ ಮುಂದೆ ಒಂದು ಪಿಕ್ಚರ್ ತರ ಕಾಣ್ತಾ ಇರುತ್ತೆ ಅವಳಿಗೆ. ತನಗೆ ಅಷ್ಟೇ ಅಲ್ಲ ತೊಂದರೆ ಬರೋದು, ರಾಮರಿಗೆ ಕೂಡ ಬರುತ್ತೆ ಅಂತ ಅನಿಸ್ತಾ ಇರ್ತ. ಅಷ್ಟರಲ್ಲಿ ಅವಳಿರುವ ಸ್ಥಳಕ್ಕೆ ಶ್ರೀರಾಮರು ಹುಡುಕೊಂಡು ಬರ್ತಾರೆ. ಸೀತಾ, ಎಷ್ಟು ಸಲ ನಿನಗೆ ಹೇಳ್ಬೇಕು ಒಬ್ಳೇ ಹೋಗ್ಬೇಡ ಅಂತ, ಯಾಕೆ ನೀನು ಬಂದೆ ಅಂತ ಹೇಳ್ತಾಳೆ. ಆಗ ಅಮ್ಮ ದುಃಖಿಸ್ತಾ ಇರ್ತಾಳೆ, ಅವಳಿಗೆ ಏನೋ ಆತಂಕ, ಅಲ್ಲಿಗೆ ಹೋಗಕ್ಕೆ ಸಿದ್ಧವಾಗಿರ್ತಾಳೆ ಆದ್ರೂ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಎಷ್ಟೇ ಆದ್ರೂ ಅವಳು ಮನುಷ್ಯ ಜನ್ಮವನ್ನು ತಗೊಂಡಿರ್ತಾಳಲ್ಲ, ಆ ದುಃಖ ಸ್ವಲ್ಪ ಸ್ವಲ್ಪ ಇದ್ದೇ ಇರುತ್ತೆ. ಅದಕ್ಕೆ ಶ್ರೀರಾಮ, ಯಾಕೆ ಅಳ್ತಾ ಇದೀಯ ಸೀತಾ ಅಂತ ಕೇಳಿದಾಗ, ನಾನು ನಿಮ್ಮಿಂದ ದೂರವಾಗುವ ಕ್ಷಣ ಬಂದ್ರೆ ನನ್ನ ಬಗ್ಗೆ ನೀವು ಅಧೈರ್ಯ ಪಡಬಾರ್ದು ಅಂತ ಹೇಳ್ತಾಳೆ. ಸೀತಮ್ಮಗೆ ಗೊತ್ತು ತಾನು ಶ್ರೀರಾಮರಿಂದ ಭೌತಿಕವಾಗಿ ದೂರವಾಗುವ ಸಮಯ ಬಂತೆಂದು. ಯಾಕಂದ್ರೆ ಅವ್ರು ಯಾವಾಗ್ಲೂ ಒಟ್ಟಿಗೆನೆ ಇರ್ತಾರ ಅವರು, ಯಾಕೆ ಅದಕ್ಕೋಸ್ಕರನೇ ಮದುವೆ ಆದ್ರೂ ಕೂಡ ಅವಳು 14 ವರ್ಷ ವನವಾಸ ಯಾರಿಗೆ ಹೇಳಿದ್ದು, ರಾಮ ಮಾತ್ರ. ಆದ್ರೆ ರಾಮನ ಹಿಂದೆ ಬಿಟ್ಟಿರೋದು ತಾನು ಹೊರಟು ಬರ್ತಾಳೆ ಅಂದ್ರೆ ಅಷ್ಟು ಅವರ ಒಂದು ಪ್ರೀತಿಯ ಬೆಸುಗೆ ಇರುತ್ತೆ. ಅವಾಗ ಮತ್ತೆ ಕೇಳ್ತಾಳೆ ರಾಮಗೆ, ಅಕಸ್ಮಾತ್ ನಾವಿಬ್ರು ಒಂದು ಪಕ್ಷ ದೂರ ಆಗೋ ಸಮಯ ಬಂದ್ರೆ ನೀವು ನನ್ನ ಬಗ್ಗೆ ಚಿಂತೆ ಮಾಡಬಾರ್ದು ಅಂತ ಹೇಳ್ತಾಳೆ. ಅವಾಗ ಶ್ರೀರಾಮ ಹೇಳ್ತಾರೆ, ಸೀತಾ ನಿನ್ನ ಬಗ್ಗೆ ನನಗೆ ಯಾವ ಚಿಂತೆನೂ ಇಲ್ಲ, ನಿನ್ನನ್ನು ನೀನು ನೋಡಿಕೊಳ್ಳುವ ಸಾಮರ್ಥ್ಯ ನಿನಗೆ ಇದೆ ಅಂತ ಹೇಳ್ತಾರೆ. ಆಗ ಮತ್ತೆ ಸೀತಮ್ಮ ಹೇಳ್ತಾರೆ,
ನಮ್ಮಿಬ್ಬರನ್ನು ಬೇರೆ ಮಾಡುವ ಸಾಮರ್ಥ್ಯ ಯಾರಿಗೂ ಇಲ್ಲ. ಫ್ರೆಂಡ್ಸ್, ನಮ್ಗೆಲ್ಲ ಗೊತ್ತೇ ಇದೆ, ಹಿಂದೆ ಒಂದು 2ನೇ ಅಧ್ಯಾಯದಲ್ಲಿ ನೋಡಿದ್ವಿ, ಅವರಿಬ್ಬರ ನಡುವೆ ಕಾಂತಿ ರೇಖೆಗಳು ಯಾವಾಗ್ಲೂ ಸುತ್ತುತ್ತಾ ಇರ್ತವೆ, ಅಂದ್ರೆ ಮನಸ್ಸುಗಳು ಸದಾ ಹತ್ರ ಇರುತ್ತೆ ಅವರಿಗೆ. ಅಷ್ಟು ಅವ್ರದ್ದು ಲವ್ ಒಂದು ವೈಬ್ರೇಷನ್ನು ತುಂಬಾ ಸ್ಪ್ರೆಡ್ ಆಗಿರುತ್ತೆ. ನಂತರ ಶ್ರೀರಾಮರು ಹೇಳ್ತಾರೆ, ಗೋದಾವರಿ ನದಿಯ ನೀರನ್ನು ಕೈಯಲ್ಲಿ ಹಿಡಿದು ಶಪಥ ಒಂಥರ ಶಪಥ ತರ ಮಾಡ್ತಾರೆ, ಸೀತಾ ನಾವಿಬ್ರು ಎಷ್ಟೇ ಕಷ್ಟ ಬಂದ್ರು ಧೈರ್ಯದಿಂದ ಎದುರಿಸೋಣ, ನನ್ನ ಹಡಗಿಗೆ ನೀನು ಒಂದು ದಿಕ್ಸೂಚಿ ಇದ್ದ ಹಾಗೆ, ನೀನು ಎಲ್ಲೇ ಇರಲಿ ನಿನ್ನವರೆಗೆ ನಾನು ಹೇಗಾದ್ರೂ ಬರ್ತೀನಿ, ನಮ್ಮಿಬ್ಬರನ್ನು ಯಾವ ಶಕ್ತಿಯೂ ಸಹ ಬೇರೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಇನ್ನೂ ಹೇಳಬೇಕಂದ್ರೆ ನಿನ್ನನ್ನು ಸಹ ಯಾವ ಶಕ್ತಿಯೂ ಸೋಲ್ಸೋಕೆ ಆಗಲ್ಲ ಅಂತ ಹೇಳೇ ನೀರನ್ನು ನದಿಗೆ ಬಿಡುತ್ತಾರೆ. ಆಗ ಸೀತಮ್ಮ, ರಾಮ ನಾನು ಯಾವ ತರದ ಕಷ್ಟವನ್ನಾದರೂ ಅನುಭವಿಸ್ತೀನಿ, ನಿನ್ನ ಕಣ್ಣಿನ ಕಾಂತಿಯನ್ನು ನೋಡಿ ಅದೆಲ್ಲವನ್ನು ಮರೆತು ಬಿಡ್ತೇನೆ, ನಿನ್ನನ್ನು ನೋಡಿದಾಗ ಮಾತ್ರ ನಾನು ಯಾರು, ಈ ಭೂಮಿಗೆ ಯಾತಕ್ಕಾಗಿ ಬಂದಿದ್ದೇನೆ ಅಂತ ನನಗೆ ತಿಳಿಯುತ್ತೆ, ನನ್ನ ಜವಾಬ್ದಾರಿ ಏನು, ನನ್ನ ಪರ್ಪಸ್ ಏನು ಅಂತ ನನಗೆ ಗೊತ್ತಾಗುತ್ತೆ. ಮಾಸ್ಟರ್ಸ್, ಇಲ್ಲಿ ನಮಗೂ ಒಂದು ಮೆಸೇಜ್ ಇದೆ. ರಾಮನ ಕಣ್ಣುಗಳನ್ನು ನೋಡಿ ಸೀತಾಮಾತೆಗೆ ಎಲ್ಲವೂ ಹೇಗೆ ತಿಳಿಯುತ್ತೆ, ಹಾಗೆ ನಾವು ಧ್ಯಾನ ಸಾಧನೆಯನ್ನು ಮಾಡ್ತಾ ಮಾಡ್ತಾ ನಮ್ಮ ಪರ್ಪಸ್ ಆಫ್ ಲೈಫ್ ಏನು ಅಂತ ನಾವು ತಿಳ್ಕೋಬೇಕು. ಆಗ ತಿಳ್ಕೊಂಡಾಗ ನಾವು ಆ ಪರ್ಪಸ್ಸಿನಂತೆ ನಮ್ಮ ಜೀವನವನ್ನು ಮುನ್ನಡೆಸ್ಕೊಂಡು ಹೋಗ್ಬೋದು. ಅದಕ್ಕೆ ನಮ್ಮ ಗುರುಗಳು ಅದ್ಭುತವಾದ ಒಂದು ಜ್ಞಾನವನ್ನು ನಮಗೆಲ್ಲ ಕೊಟ್ಟಿದ್ದಾರೆ. ನಂತರ ಸೀತಮ್ಮ ಹೇಳ್ತಾಳೆ, ನಾನು ರಾವಣನ ಸಾಮ್ರಾಜ್ಯಕ್ಕೆ ಹೋಗಲು ಸಮ್ಮತಿಸಿದ್ದೇನೆ ಅಂತ ಹೇಳಿ ನದಿಯಲ್ಲಿ ನೀರು ಬಿಡ್ತಾಳೆ. ನೋಡು, ಒಂದು ಅವಳು ಎಷ್ಟೇ ಮನಸ್ಸಿನಲ್ಲಿ ನಿರ್ಧಾರ ತಗೊಂಡ್ರು ಸಹ ಒಂದು ಭೌತಿಕವಾಗಿ ಹೇಳಬೇಕು ಅಂತೇಳಿ ಒಂದು ಶಬ್ದ ತರ ಮಾಡ್ತಾಳೆ, ನದಿಯಲ್ಲಿ ನೀರ್ ಬಿಡುತ್ತಾಳೆ. ಯಾವಾಗ ಸೀತಮ್ಮನ ಅನುಮತಿ ಇಲ್ಲದೆ ಆಶ್ರಮದ ಹತ್ತಿರಕ್ಕೆ ಬರಲು ರಾವಣನಿಗೆ ಸಾಧ್ಯ ಆಗೋದೇ ಇಲ್ಲ. ಸ್ವಲ್ಪ ಸಮಯದ ನಂತರ ಇಬ್ಬರು ಆಶ್ರಮಕ್ಕೆ ವಾಪಸ್ ಬರ್ತಾರೆ. ಆದರೂ ತಾಯಿ ನೋವಿನಲ್ಲಿಯೇ ಇರ್ತಾಳೆ. ಆಕೆಯನ್ನು ಹೇಗಾದರೂ ಸಂತೋಷ ಪಡಿಸಬೇಕೆಂದು ಬಂಗಾರದ ಜಿಂಕೆಯನ್ನು ನೋಡು ಅಂತ ಹೇಳ್ತಾರೆ, ಆದ್ರೆ ಸೀತಮ್ಮಗೆ ಏನು ಕಾಣಿಸೋದಿಲ್ಲ. ನಂತರ ಶ್ರೀರಾಮರು, ನಾನು ಹೋಗಿ ಅದನ್ನು ನಿನಗೆ ತಂದು ಕೊಡುತ್ತೇನೆ, ನೀನು ಅದನ್ನು ಸಾಕಬಹುದು ಅಂತ ಹೇಳ್ತಾ ಬಿಲ್ಲನ್ನು ತೆಗೆದುಕೊಂಡು ಹೊರಟೇ ಹೋಗ್ಬಿಡ್ತಾರೆ. ಇದೆಲ್ಲ ಕ್ಷಣ ಮಾತ್ರದಲ್ಲಿ ನಡೆದು ಹೋಗುತ್ತೆ. ಅಮ್ಮ ಬೇಡ ಅಂತ ಹೇಳಬೇಕು ಅನ್ನೋಷ್ಟಕ್ಕೆ ರಾಮ ಹೊರಟೋಗಿರ್ತಾರೆ. ಅವಳಿಗೆ ಭಯದಿಂದ ಮಾತೇ ಹೊರಡೋದಿಲ್ಲ. ರಾಮರನ್ನು ತಡೆಯಬೇಕೆಂದ್ರೆ ಅವಳ ಕಾಲುಗಳು ಸಹ ಕದಲುತ್ತಿಲ್ಲ. ನೋಡ್ರಿ ಎಷ್ಟು ಇದು ವಿಧಿಯ ಆಟ ಅನ್ನೋದಕ್ಕೆ ಇದು ಒಂದು ಜೀವಂತ ಉದಾಹರಣೆ. ಇದನ್ನೇ ವಿಧಿ ಅನ್ನೋದು, ಯಾವುದು ನಡೆಯಬೇಕೆಂದ್ರೆ ಅದು ನಡೆದೇ ನಡೆಯುತ್ತೆ. ಶ್ರೀರಾಮರು ಹೋಗಲೇಬೇಕಾಗಿದೆ ಅಲ್ಲಿ, ಏಕೆಂದ್ರೆ ಮುಂಬರುವ ಕಾರ್ಯಕ್ಕೆ ಸೀತಮ್ಮ ಸಮ್ಮತಿಯನ್ನು ಅವಳು ಯಾವಾಗ ಕೊಟ್ಟಿರ್ತಾಳೆ ಎಲ್ಲ ಒಂದು ಪ್ಲಾನ್ ಪ್ರಕಾರ ಬೇಗ ಬೇಗ ನಡೀತಾ ಇರುತ್ತೆ. ಯಾಕೆಂದ್ರೆ ಅಲ್ಲಿವರೆಗೂ ಯಾವುದೇ ಒಂದು ನಡೆದಿರೋದಿಲ್ಲ, ಯಾಕೆಂದ್ರೆ ಅಮ್ಮನ ಒಪ್ಪಿಗೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಸಹ ಅಲುಗಾಡಕ್ಕೆ ಸಾಧ್ಯ ಇರೋದಿಲ್ಲ. ನಂತರ ಲಕ್ಷ್ಮಣ ಆಶ್ರಮದಿಂದ ಹೊರಗಡೆ ಬಂದು ಏನಾಯ್ತು ಅಂತ ಕೇಳ್ತಾನೆ. ಆಗ ಸೀತಮ್ಮ ಎಲ್ಲವನ್ನು ವಿವರಿಸ್ತಾಳೆ. ಆಗ ಲಕ್ಷ್ಮಣ ಹೇಳ್ತಾನೆ, ಅಮ್ಮ ಏನು ಚಿಂತೆ ಮಾಡಬೇಡಿ, ಅಣ್ಣ ಬೇಗನೆ ಬರ್ತಾನೆ ಅಂತ ಹೇಳಿ. ಆಗ ಪೊದೆಯಿಂದ ದೊಡ್ಡದಾದ ಒಂದು ಧ್ವನಿ ಕೇಳಿಸುತ್ತೆ. ನಮ್ಗೆಲ್ಲ ಗೊತ್ತಿದೆಯಲ್ಲ ರಾಮಾಯಣದಲ್ಲಿ ಸೀತಾ ಸೀತಾ ಅಂತ ಕೇಳಿಸುತ್ತಲ್ಲ ಆ ಥರ. ರಾಮರಿಗೆ ಏನಾಗಿದೆ ಅಂತ ಹೆದರಿ ನೋಡ್ತೇನೆ ಅಂತ ಹೋಗ್ತಾನೆ. ಸೀತಮ್ಮ ತಾನೂ ಸಹ ಲಕ್ಷ್ಮಣ ಜೊತೆ ಹೋಗ್ಬೇಕಂತ ತೀರ್ಮಾನಿಸ್ತಾಳೆ. ಆದ್ರೆ ಅವಳ ಕಾಲು ಕದಲೋದೇ ಇಲ್ಲ. ನಂತರ ಸೀತಮ್ಮಗೆ ಯಾವಾಗ ಲಕ್ಷ್ಮಣ ಹೊರಗಡೆ ಹೋಗ್ತಾನೆ ರಾವಣಾಸುರ ಬರೋದು ಗೊತ್ತಾಗುತ್ತೆ. ಆಶ್ರಮದ ಹೊರಗಡೆ ರಾವಣ ಭಿಕ್ಷಾಂಡೇಹಿ ಅಂತ ಕೂಗ್ತಾನೆ. ಆಗ ಅಮ್ಮ ರಾವಣನ ಸಾಮ್ರಾಜ್ಯಕ್ಕೆ ಹೊರಡುವ ಕಾಲ ಬಂದಿದೆ ಅಂತ ಅನ್ಕೊಳ್ತಾಳೆ. ತನ್ನ ಧೈರ್ಯವನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಒಂದು ಪಾತ್ರೆಯಲ್ಲಿ ಅಣ್ಣನ್ನು ಹಾಕಿಕೊಂಡು ರಾವಣನನ್ನು ಸಮೀಪಿಸ್ತಾಳೆ. ಯಾವಾಗ ಸೀತಮ್ಮ ರಾವಣನ ಆರಾದೊಳಗೆ ಕಾಲಿಡ್ತಾಳೋ ಆಗ ಅವಳ ಮನಸ್ಸಿಗೆ ಒಂದು ತರ ಆಗುತ್ತೆ, ಯಾಕೆಂದ್ರೆ ಅದು ಫುಲ್ಲು ನೆಗೆಟಿವ್ ಇರುತ್ತೆ ಅವನ ಹತ್ರ. ನಂತರ ರಾವಣಾಸುರ ಆಕೆಯ ಕೈ ಹಿಡ್ಕೊಳ್ತಾನೆ. ಸೀತಮ್ಮ ಆಗ ರಾಮ ಅಂತ ಕೂಗ್ತಾಳೆ. ಫ್ರೆಂಡ್ಸ್, ಯಾವಾಗ ರಾವಣಾಸುರ ಆಕೆ ಕೈ ಹಿಡಿದುಕೊಳ್ಳುತ್ತಾನೋ ಆ ನೆಗೆಟಿವ್ ಎನರ್ಜಿಯಿಂದ ಸೀತಮ್ಮ ಹಾಗೂ ಶ್ರೀರಾಮಚಂದ್ರ ನಡುವೆ ಯಾವಾಗ್ಲೂ ಒಂದು ಕಾಂತಿ ರೇಖೆ ಹರಿತಾ ಇರುತ್ತೆ. ಆ ಕನೆಕ್ಷನ್ನು ಆಗ
ಕಟ್ ಆಗುತ್ತೆ. ಅಮ್ಮಗೆ ಅರ್ಥ ಆಗುತ್ತೆ, ನಾನು ರಾವಣನ ನೆಗೆಟಿವ್ ಆರಾದೊಳಗೆ ಬಂದಿದ್ದರಿಂದ ಶ್ರೀರಾಮಗೂ ನನಗೂ ಯಾವುದೇ ತರಹ ಮಾನಸಿಕ ಸಂಪರ್ಕ ಸಾಧ್ಯನೇ ಇಲ್ಲ. ಅಮ್ಮಗೆ ಯಾವ ವಿಷಯ ಗೊತ್ತಿಲ್ಲ, ಹೋಗ್ಬೇಕಂತ ತೀರ್ಮಾನ ಮಾಡ್ಕೊಂಡಿರ್ತಾಳೆ, ಹೋಗ್ಬೇಕಂತ ಧೈರ್ಯ ತಗೊಂಡಿರ್ತಾಳೆ, ಆದ್ರೆ ಈ ತರ ಆಗುತ್ತೆ ಅಂತ ಅವಳಿಗೆ ಯಾವುದೇ ಒಂದು ಮುನ್ಸೂಚನೆ ಇರೋದಿಲ್ಲ. ಶ್ರೀರಾಮರಿಂದ ನನಗೆ ಯಾವುದೇ ತರ ಮೆಸೇಜ್ ಬರೋದಿಲ್ಲ ಅಂತ ಅಮ್ಮಗೆ ಗೊತ್ತಾಗ್ಬಿಡುತ್ತೆ. ಫ್ರೆಂಡ್ಸ್, ಇಲ್ಲಿ ಡೀನಾ ಮೇರಿಯಮ್ಮು ತುಂಬಾ ಚೆನ್ನಾಗಿ ವರ್ಣಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸೀತಮ್ಮ ರಾಮ ಲಕ್ಷ್ಮಣದ ತುಂಬಾ ದೂರವಾಗ್ಬಿಡ್ತಾಳೆ. ಆಗ ಸೋಮ ಅನಸೂಯಳಿಗೆ ಹೇಳ್ತಾಳೆ, ನಾನು ಯಾಕಂದ್ರೆ ಸೋಮ ಹೇಳ್ತಾ ಇರೋದು ಈ ಕಥೆಯನ್ನು ಅಳಲಾರದೆ ಹೇಳೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾಳೆ. ನನ್ನ ಹೃದಯವನ್ನು ಕತ್ತಿಯಿಂದ ಇರಿದ ಹಾಗೆ ನೋವಾಗ್ತಾ ಇದೆ, ಯಾಕೆಂದ್ರೆ ಅಮ್ಮ ಇಲ್ಲಿಂದ ತುಂಬಾ ಕಷ್ಟಕ್ಕೆ ಒಳಗಾಗ್ತಾಳೆ. ಆಕೆ ಒಬ್ಳೆ ಅದನ್ನ ಅನುಭವಿಸ್ಬೇಕು, ಅಲ್ಲಿ ಯಾರೂ ಆಕೆ ಜೊತೆ ಇರೋದಿಲ್ಲ, ಸಹಾಯ ಮಾಡೋದಿಲ್ಲ ಅಂತ ಹೇಳ್ತಾಳೆ ಅನಸೂಯ. ಮತ್ತೆ ಅವಳ ತಾಯಿ ವಾಪಸ್ಸು ತಮ್ಮ ಆಶ್ರಮಕ್ಕೆ ಹೋಗ್ತಾರೆ. ಮತ್ತೆ ಮರುದಿವಸ ಬಂದು ಕಥೆಯನ್ನು ಕೇಳ್ತಾರೆ. ಸೋಮಗೆ ಸೀತಮ್ಮನನ್ನು ನೆನೆಸ್ಕೊಂಡಾಗ ತುಂಬಾ ದುಃಖ ಆಗುತ್ತೆ, ಏಕೆಂದ್ರೆ ತಾಯಿ ಅಡವಿಯಲ್ಲಿ ತುಂಬಾ ಚೆನ್ನಾಗಿ ಜೀವನ ಮಾಡ್ತಾ ಇದ್ಲು, ರಾಮರ ಜೊತೆ ಇದ್ರು ಸಹ ಸಂತೋಷವಾಗಿದ್ಲು. ಆದ್ರೆ ಈಗ ಅಮ್ಮಗೆ ಕಷ್ಟ ಶುರುವಾಗಿದೆ. ಅಷ್ಟೇ ಅಲ್ಲ, ರಾಮದೇವರ ಜೊತೆ ಕಾಂತಿರೇಖೆಯ ಸಂಪರ್ಕ ಸಹ ಇಲ್ಲದಾಗಿದೆ. ಸೋಮ ಮತ್ತೆ ಕಥೆಯನ್ನು ಮುಂದುವರಿಸಿರ್ತಾಳೆ. ರಾವಣ ಸೀತಮ್ಮನ ಕೈ ಹಿಡಿದುಕೊಂಡಾಗ, ಆಹಾ, ಸೀತಮ್ಮನ ನನ್ನ ಭ್ರಮೆಯಲ್ಲಿ ಒಳಪಡಿಸ್ತೇನೆ ಅಂತ ಅಂದ್ಕೊಳ್ತೇನೆ. ಆದ್ರೆ ನಿಜವಾಗಿಯೂ ಫ್ರೆಂಡ್ಸ್, ಸೀತಮ್ಮನೇ ರಾವಣನನ್ನು ಭ್ರಮೆಯಲ್ಲಿ ಬೀಳಿಸಿದ್ದಾಳೆ. ಸೀತಮ್ಮ ತನ್ನ ಇಷ್ಟ ಪ್ರಕಾರವೇ ಲಂಕೆಗೆ ಬರಲು ಸಿದ್ಧಳಾಗಿದ್ದಾಳೆಂದು ರಾವಣನಿಗೆ ಗೊತ್ತಿಲ್ಲ. ಆದ್ರೆ ಇದಾವುದರ ಅರಿವು ರಾವಣನಿಗೆ ಇರುವುದಿಲ್ಲ. ಸೀತಮ್ಮ ಹೆಣದ ಬಲೆಯಲ್ಲಿ ರಾವಣನೇ ಬಿದ್ದಿದ್ದಾನೆ. ಆದರೆ ತಾಯಿಗೆ ಗೊತ್ತಿದೆ, ತಾನು ಭೂಲೋಕಕ್ಕೆ ಬಂದಿರುವುದು ಲೋಕ ಕಲ್ಯಾಣಕ್ಕಾಗಿ ಅಂತ. ಅಷ್ಟೇ ಅಲ್ಲ, ರಾವಣನಿಂದ ಸೃಷ್ಟಿಯಾದ ಈ ನಕಾರಾತ್ಮಕ ಶಕ್ತಿಯಿಂದ ಭೂಮಿಯ ಉದ್ಧಾರ ಆಗುವುದು ನಿಂತು ಹೋಗಿದೆ. ಈ ಎಲ್ಲವನ್ನು ನಿಲ್ಲಿಸುವ ಕೆಲಸ ನಾನು ಮಾಡಬೇಕು ಅಂತ ಅಮ್ಮಗೆ ಗೊತ್ತಿದೆ. ಫ್ರೆಂಡ್ಸ್, ಎಲ್ಲರಿಗೋಸ್ಕರ ಸೀತಮ್ಮ ತ್ಯಾಗಕ್ಕೆ ಸಿದ್ಧವಾಗಿ ತನ್ನ ಸಂಪೂರ್ಣ ಸ್ವ ಇಚ್ಛೆಯಿಂದ ಅಸುರ ಸಾಮ್ರಾಜ್ಯಕ್ಕೆ ಕಾಲಿಡ್ತಾ ಇದ್ದಾಳೆ. ಆಗ ಅನಸೂಯ, ಮಾತೆ ತನ್ನ ಇಚ್ಛೆಯಂತೆ ಲಂಕೆಗೆ ಹೋಗಿದ್ದಾಳೆ ಎಂದು ಕೇಳ್ತಾರೆ. ಮತ್ತೆ ಮುಂದುವರಿಸುತ್ತಾ, ಅಯೋಧ್ಯೆಯಲ್ಲಿ ಯಾರೂ ಇದ್ರ ಬಗ್ಗೆ ಏನು ವಿವರಣೆ ಕೊಟ್ಟಿಲ್ಲ ನನಗೆ, ಎಲ್ಲರಿಗೆ ಗೊತ್ತು ಇಷ್ಟೇ, ರಾವಣಾಸುರ ಬಂದ ಸೀತಮ್ಮನನ್ನು ಕರ್ಕೊಂಡು ಹೋದ ಅಂತ. ಆದ್ರೆ ಅಮ್ಮನ ಇಚ್ಛೆಯಿಂದ ಅಮ್ಮನೇ ಹೋಗಿದ್ದಾಳೆ ಅಂತ ಯಾರೂ ಸರಿಯಾಗಿ ಹೇಳಿಲ್ಲ ಅಂತ ಹೇಳ್ತಾರೆ. ಅವರಿಗೆ ಅದನ್ನು ವಿಚಾರಿಸುವ ಮನಸ್ಸು ಇಲ್ಲ. ಎಷ್ಟು ಹೊತ್ತು ಅವರ ರಾಜ ಎಷ್ಟೆಷ್ಟು ರಾಜ್ಯಗಳನ್ನು ಗೆದ್ದಿದ್ದಾನೆ ಅನ್ನೋದೇ ಬೇಕೇ ಹೊರತು ಸೀತಮ್ಮ ರಾವಣನ ಮೇಲೆ ಗೆಲುವು ಸಾಧಿಸುವುದಕ್ಕೆ ಎಷ್ಟು ತ್ಯಾಗ ಮಾಡಿದ್ದಾಳೆ ಅನ್ನೋದು ತಿಳಿದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಸೋಮ ಹೇಳ್ತಾಳೆ, ಸೀತಮ್ಮಳ ಬಗ್ಗೆ ಅಯೋಧ್ಯೆಯಲ್ಲಿ ತಿಳಿಯುವುದು ಬೇಕಿಲ್ಲ, ಯಾಕೆಂದ್ರೆ ಯುಗದ ಮಾರ್ಪಾಡಿನಿಂದ ಸ್ತ್ರೀಯರ ಸಾಧನೆಯ ಬಗ್ಗೆ ಮಾತನಾಡುವುದಾಗ್ಲಿ ಸ್ಮರಿಸುವುದಾಗ್ಲಿ ಯಾರಿಗೂ ಬೇಕಿಲ್ಲ ಅಂತ ಹೇಳ್ತಾಳೆ. ಕಾಲಚಕ್ರದ ಮಹಿಮೆಯಿಂದ ಒಂದು ಯುಗದಿಂದ ಇನ್ನೊಂದು ಯುಗಕ್ಕೆ ಪ್ರವೇಶ ಪಡೆಯುವಾಗ ಜನರು ಸ್ತ್ರೀಯರ ಪ್ರತಿಭೆಯ ಬಗ್ಗೆ ಮಾತನಾಡುವ ಒಂದು ಇಚ್ಛೆ ಇರೋದಿಲ್ಲ ಅಂತ ಸೋಮ ಹೇಳ್ತಾಳೆ. ಯಾವಾಗ, ಮತ್ತೆ ಕಥೆಗೆ ಬರೋಣ, ಯಾವಾಗ ರಾವಣಾಸುರ ಅಮ್ಮನ ಕೈ ಹಿಡಿತಾನೋ ಆಗಿನಿಂದ ರಾಮರ ಜೊತೆ ಮತ್ತು ಸೋಮಳ ಜೊತೆ ಸಂಪರ್ಕ ಕಡಿದು ಹೋಗುತ್ತದೆ. ನಂತರ ಸೀತಮ್ಮಳ ಬಗ್ಗೆ ಸೋಮಳಿಗೆ ಏನೂ ಗೊತ್ತಾಗೋದಿಲ್ಲ. ಇಂತಹ ಕಷ್ಟ ಕಾಲದಲ್ಲಿ ಅಮ್ಮನಿಗೆ ಸಹಾಯ ಮಾಡೋಕೆ ನನಗೆ ಆಗ್ತಾ ಇರಲಿಲ್ಲ ಅಂತ ತುಂಬಾ ದುಃಖವಾಗಲಿದೆ ಅಂತ ಹೇಳ್ತಾಳೆ. ಆದ್ರೆ ಮುಂದಿನ ಕಥೆ ಎಲ್ಲವೂ ಸೋಮಳಿಗೆ ಆಂಜನೇಯನ ಮೂಲಕ ಗೊತ್ತಾಗುತ್ತೆ. ಇಲ್ಲಿಂದ ಸೀತಮ್ಮ ಮತ್ತೆ ಅಯೋಧ್ಯೆಗೆ ಬರುವವರೆಗೂ ಆಂಜನೇಯ ಸಂಪೂರ್ಣ ಕಥೆಯನ್ನು ಸೋಮನಿಗೆ ಹೇಳ್ತಾನೆ. ಮಾಸ್ಟರ್ಸ್, ಇಲ್ಲಿ ನಾವು ಒಂದು ವಿಷಯವನ್ನು ಗಮನಿಸ್ಕೊಳ್ಬೇಕು. ಮೊದಲಿಗೆ ಕಥೆಯನ್ನು ಮೀನಾಕ್ಷಿ ಇರುವವರಿಗೆ ನಾವು ಮೀನಾಕ್ಷಿಯ ಒಂದು ಬಾಯಿಯಿಂದ ಈ ಕಥೆಯನ್ನು ಕೇಳಿದ್ವಿ. ನಂತರ ಸೋಮ ಬಂದ ಮೇಲೆ ಸೋಮಳ ಬಾಯಿಂದ ಎಲ್ಲ ಕತೆ ನಮಗೆ ಗೊತ್ತಾಯ್ತು. ಆದ್ರೆ ಯಾವಾಗ ಅಮ್ಮ ಲಂಕೆಗೆ ಹೋಗ್ತಾಳೋ, ಲಂಕೆಗೆ ಹೋಗಿ ಅಲ್ಲಿಂದ ಅಯೋಧ್ಯೆಗೆ ಮತ್ತೆ ವಾಪಸ್ ಬರುವವರಿಗೆ ಕಥೆಯನ್ನು ಆಂಜನೇಯ ಸೋಮಳಿಗೆ ಹೇಳ್ತಾನೆ. ಒಟ್ಟಾರೆ ಎಲ್ಲ ಒಂದು ಕತೆ ನಮಗೆ ಗೊತ್ತಾಗುತ್ತೆ. ಆದ್ರೆ ಆಂಜನೇಯನಿಗೆ ಯಾರು ಹೇಳಿರ್ತಾರೆ ಅಂತ ಡೌಟ್ ಬರುತ್ತೆ. ತಾಯಿ ಸೀತಮ್ಮನಿಗೆ ಸ್ವತಃ ಹನುಮಂತನಿಗೆ ಈ ತನ್ನ ಕಥೆಯನ್ನು ಹೇಳಿರ್ತಾರೆ.
ಸೀತಮ್ಮ ಯುದ್ಧವೆಲ್ಲ ಮುಗಿದ ಮೇಲೆ ಅಯೋಧ್ಯೆಗೆ ಬಂದ ಮೇಲೆ ಯಾರ ಹತ್ರವೂ ಲಂಕೆಯ ಕಥೆಯನ್ನು ಹೇಳೋದೇ ಇಲ್ಲ ಆಕೆ. ಆಂಜನೇಯನ ಹತ್ರ ಮಾತ್ರ ಹೇಳ್ತಾಳೆ, ಯಾಕೆ ಅವರಿಬ್ಬರ ನಡುವೆ ತಾಯಿ ಮಗನ ಸಂಬಂಧವಿದೆ. ಅಮ್ಮ ಏನು ಹೇಳಿದ್ರು ಹನುಮಂತನಿಗೆ ವೇದವಾಕ್ಯ, ಎಲ್ಲಿಗೆ ಹೋಗೆಂದ್ರು ಹೋಗ್ತಾ ಇರ್ತಾನೆ. ಫ್ರೆಂಡ್ಸ್, ಇಲ್ಲಿ ಇನ್ನೂ ಒಂದು ವಿಷಯ ಗಮನಿಸಬೇಕಾಗಿದೆ. ಸೀತಾಮಾತೆ ಶರೀರ ತ್ಯಾಗ ಮಾಡಿದ ಮೇಲೆ ಹನುಮಂತ ಸೋಮಗೆ ಈ ಎಲ್ಲ ಕಥೆಯನ್ನು ಹೇಳ್ತಾನೆ. ಸೀತಮ್ಮ ಬದುಕಿರೋವರಿಗೂ ಈ ಕಥೆಯನ್ನು ಸೋಮಗೆ ಆತ ಹೇಳಿರೋದಿಲ್ಲ. ಸೀತಮ್ಮ ಲಂಕೆಯಲ್ಲಿ ಏನು ಅನುಭವಿಸಿದ್ಲು, ರಾವಣನನ್ನು ಮಾನಸಿಕವಾಗಿ ಹೇಗೆ ಕುಗ್ಗಿಸಿದಳು, ಹೇಗೆ ತನ್ನ ವಿಜಯವನ್ನು ಸಾಧಿಸಿದಳು ಎನ್ನುವುದನ್ನು ಯಾರಿಗೂ ಹೇಳಿರೋದಿಲ್ಲ ಆತ. ಹನುಮಂತ ನನಗೆ ಹೇಳಿದ ಕಥೆಯನ್ನು ನಾನು ನಿಮ್ಗೆ ಹೇಳ್ತೇನೆ ಅಂತ ಸೋಮ ಅನಸೂಯ ಮತ್ತು ಅವಳ ತಾಯಿಗೆ ಹೇಳ್ತಾರೆ. ಅಯೋಧ್ಯೆಯಲ್ಲಿ ಎಲ್ಲರಿಗೂ ಈ ಕಥೆಯನ್ನು ಹೇಳಿ ಅಂತಲೂ ಅವಳು ಹೇಳ್ತಾಳೆ. ನಂತರ ಸೋಮ ಕಥೆಯನ್ನು ಮುಂದುವರಿಸ್ತಾಳೆ. ರಾವಣಾಸುರ ಸೀತೆಯ ಕೈಯನ್ನು ಹಿಡಿದುಕೊಂಡಾಗ ಸೀತಮ್ಮನ ಕೋಪ ಜ್ವಾಲೆಯ ರೂಪದಲ್ಲಿ ಹೊರಬರುತ್ತೆ. ಎಷ್ಟು ಸಿಟ್ಟಾಗ್ತಾಳಂದ್ರೆ ಆಕಿ ಅಷ್ಟು ಸಿಟ್ಟ ಆ ಮುಖದಲ್ಲಿ ಕಾಣಿಸುತ್ತೆ. ಆ ಒಂದು ವೈಬ್ರೇಷನ್ ಸಹ ಆತ ಅನುಭವಿಸ್ತಾನೆ. ರಾವಣಾಸುರ ಭಯಪಟ್ಟು ಆಕೆಯ ಕೈ ಇಮಿಡಿಯೇಟ್ ಆಗಿ ಬಿಟ್ಬಿಡ್ತಾನೆ. ಆಗ ಸೀತಮ್ಮ, ನಿನಗೆಷ್ಟು ಧೈರ್ಯ ನನ್ನ ಕೈ ಹಿಡಿದುಕೊಳ್ಳಕ್ಕೆ, ನಾನು ನನ್ನ ಸಂಪೂರ್ಣ ಸಮ್ಮತಿಯಿಂದ ನಿನ್ನೆ ಹಿಂದೆ ಬರ್ತಾ ಇದ್ದೇನೆ, ನಿನ್ನ ಬಂದಿಯಾಗಲ್ಲ ಅಂತ ಹೇಳ್ತಾಳೆ. ಆಕೆಯ ಉಗ್ರ ರೂಪ ಆ ಮಾತಾಡೋದೆಲ್ಲ ಕೇಳಿ ರಾವಣಾಸುರನಿಗೆ ತುಂಬಾ ಭಯ ಆಗಿ ಕಂಗಾಲಾಗ್ಬಿಡ್ತಾನೆ. ಏಕೆಂದ್ರೆ ರಾವಣ ಏನ್ ತಿಳ್ಕೊಂಡಿರ್ತಾನೆ, ನಾನೇ ಸೀತಮ್ಮನನ್ನು ಬಂಧಿಸಿ ಕರೆದುಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಭ್ರಮೆಯಲ್ಲಿ ಇರ್ತಾನೆ. ಆ ಭ್ರಮೆಯನ್ನು ಸಂಪೂರ್ಣವಾಗಿ ಅಮ್ಮ ಕಿತ್ತು ಹಾಕ್ಬಿಡ್ತಾಳೆ. ಕೋಪ ಬಂದಾಗ ಮಾತೆಯ ಶರೀರ ಸಂಪೂರ್ಣವಾಗಿ ಬಿಸಿಯಾಗಿರುತ್ತೆ. ಆಗ ಸೀತಮ್ಮಗೆ ರಾಮರ ಮಾತು ನೆನಪಾಗುತ್ತೆ. ಏನೆಂದರೆ ಗೋದಾವರಿ ನದಿಯ ನೀರನ್ನು ಬಿಟ್ಟು ಪ್ರಮಾಣ ಮಾಡಿರ್ತಾನೆ ಸೀತಮ್ಮ ರಾಮರಿಗೆ, ನಿಮ್ಮ ಕಣ್ಣನ್ನು ನೋಡಿದ್ರೆ ಸಾಕು ನನಗೆ, ನನ್ನ ದುಃಖವೆಲ್ಲ ಹೋಗುತ್ತೆ ಅಂತ ಹೇಳ್ತಾ ಅದನ್ನ ನೆನೆಸಿಕೊಂಡ ತಕ್ಷಣ ಅವ್ರ ಕೋಪವೆಲ್ಲ ಮಾಯವಾಗ್ಬಿಡುತ್ತೆ. ಆದ್ರೆ ರಾವಣಾಸುರ ಮಾತ್ರ ತುಂಬಾ ಹೆದರಿಕೆ ಇರುತ್ತೆ ಅವನಿಗೆ, ಹೆದರ್ಕೊಂಡಿರ್ತಾನೆ. ಆಗ ತಾಯಿ ಅನ್ಕೊಂತಾಳೆ, ನಾನು ರಾವಣನ ಸಾಮ್ರಾಜ್ಯಕ್ಕೆ ಕಾಲಿಡೋದ್ರಿಂದ ತುಂಬಾ ಜಾಗ್ರತೆಯಲ್ಲಿರಬೇಕಂತ ಅನ್ಕೊಂತಾಳೆ. ನಂತರ ರಾವಣ ವಿಮಾನದಲ್ಲಿ ಸೀತಮ್ಮನನ್ನು ಕರೆದುಕೊಂಡು ಹೋಗುವಾಗ ಜಟಾಯು ಪಕ್ಷಿ ಅಡ್ಡ ಬರುತ್ತೆ. ರಾವಣ ಅದರ ರೆಕ್ಕೆಗಳನ್ನು ಕತ್ತರಿಸ್ಬಿಡ್ತಾನೆ, ಅದು ಗಾಯಗೊಂಡು ಕೆಳಗಡೆ ಬಿಡುತ್ತೆ. ಸೀತಮ್ಮಗೆ ತುಂಬಾ ದುಃಖ ಆಗುತ್ತೆ. ಆಗ ವಾಯುದೇವ ಬಂದು ಸೀತಮ್ಮಗೆ ಕಿವಿಯಲ್ಲಿ ಒಂದು ವಿಷಯ ಹೇಳ್ತಾನೆ, ಅಮ್ಮ ಪ್ರತಿಯೊಂದಕ್ಕೂ ಹೀಗೆ ನೀನು ದುಃಖ ಪಟ್ಟರೆ ಹೇಗೆ, ಇದು ಇನ್ನೂ ಆರಂಭ, ಇನ್ನ ಇಂಥ ಎಷ್ಟೋ ಸನ್ನಿವೇಶಗಳನ್ನು ನೀನು ನೋಡ್ಬೇಕು. ನೀನು ತುಂಬಾ ದೃಢವಾಗಿರಬೇಕು, ಗಟ್ಟಿಯಾಗಿರ್ಬೇಕು. ನಿನ್ನ ಸಂಕಲ್ಪ ಶಕ್ತಿಯೇ ನಿನ್ನನ್ನು ಕಾಪಾಡುತ್ತೆ, ನಿನ್ನಿಂದ ಇನ್ನ ಅನೇಕ ಕಾರ್ಯಗಳು ಆಗ್ಬೇಕು ಅಂತ ಕಿವಿಯಲ್ಲಿ ಹೇಳ್ತಾನೆ. ಮತ್ತೆ ಸೀತಮ್ಮ ಧೈರ್ಯ ತಂದ್ಕೊಳ್ತಾಳೆ. ನಂತರ ಅವರು ಲಂಕೆಗೆ ಸೇರ್ತಾರೆ. ರಾವಣನಿಗೆ ಯಾವ ತರ ಇಷ್ಟ ಇರುತ್ತೆ, ಸೀತಮ್ಮನನ್ನು ಬಂದಿಯಾಗಿ ಕರ್ಕೊಂಡು ಹೋಗ್ಬೇಕು ಅಂತ ಇಷ್ಟ ಇರುತ್ತಲ್ಲ, ಆದ್ರೆ ಸೀತಮ್ಮ ಅದಕ್ಕೆ ಅವಕಾಶ ಕೊಟ್ಟಿರೋದಿಲ್ಲ. ಅಂದ್ರೆ ಬಂದಿ ಅಂತಂದ್ರೇನೆ ಸರಪಳಿಯಿಂದ ಬಂಧಿಸ್ಬೇಕಾಗಿರುತ್ತೆ, ಕಳ್ಳರನ್ನ ಹೇಗೆ ಬಂಧಿಸ್ತಾರಲ್ಲ ಆ ತರ. ಆದ್ರೆ ಸೀತಮ್ಮ ಯಾವ ಸರಪಳಿಯೂ ಇಲ್ಲದೆ ಸ್ವತಂತ್ರವಾಗಿ ಲಂಕೆಯನ್ನು ಪ್ರವೇಶ ಪಡಿತಾಳೆ. ಅಲ್ಲಿ ರಾವಣನ ಪ್ರಜೆಗಳು, ನಮ್ಮ ರಾವಣ ಸೀತಮ್ಮನನ್ನು ಕರೆದುಕೊಂಡು ಬಂದಿದ್ದಾನೆ ಅಂತ ಹೇಳಿ ಎಲ್ಲರೂ ನೋಡಕ್ಕೆ ಸೇರಿರ್ತಾರೆ. ಹಾಗೆ ಅಲ್ಲಿಗೆ ಶೂರ್ಪನಖಿ ಸಹ ಬರ್ತಾಳೆ. ಅಮ್ಮನನ್ನು ನೋಡಿ ಒಂದು ವ್ಯಂಗ್ಯವಾದ ನಗು ನಗ್ತಾಳೆ, ನೋಡು ನನ್ನ ಒಂದು ಹಗೆಯನ್ನು ನಾನು ಹೇಗೆ ತೀರಿಸ್ಕೊಳ್ತಾ ಇದ್ದೀನಿ, ನನ್ನ ಮೂಗನ್ನು ನೀವು ಕಟ್ ಮಾಡಿದ್ರಲ್ಲ ನೋಡಿ, ಎಂಥ ಶಿಕ್ಷೆ ನೀವು ಅನುಭವಿಸ್ತಾ ಇದ್ರಿ ಅಂತೇಳಿ ಒಂದು ಕುಹಕವಾದ ನಗು ಕ್ಕೆ ಬೀರ್ತಾಳೆ. ತಾಯಿ ಏನು ಮಾತಾಡೋದಿಲ್ಲ. ಸೀದಾ ಅಮ್ಮನನ್ನು ರಾವಣಾಸುರ ಏನ್ ಮಾಡ್ತಾರೆ, ಉದ್ಯಾನವನಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಅಶೋಕ ಮರ ಇರುತ್ತೆ, ಅಲ್ಲಿ ತಾಯಿಯೇ ಅನ್ನು ಕೂರಿಸ್ತಾನೆ. ಸೀತಮ್ಮಗೆ ಪ್ರಕೃತಿ ಅಂದ್ರೆ ತುಂಬಾ ಪ್ರೀತಿ. ಆಗ ಸೀತಮ್ಮ ಆ ಮರದ ಹತ್ರ ಹೋಗಿ ಅದಕ್ಕೆ ಆನಿಸಿ ಕುಳಿತುಕೊಳ್ತಾಳೆ. ತುಂಬಾ ಮನಸ್ಸಿಗೆ ಹಿತ ಅನಿಸುತ್ತೆ. ಅಲ್ಲಿ ಆ ಮರವೇ ಅವಳ ಸರ್ವಸ್ವ. ಸುತ್ತಲೂ ಗಮನಿಸಿದಾಗ ಕ್ರೂರವಾದ ರಾಕ್ಷಸಿಯರು ಎಲ್ಲ ಕಾಣಿಸ್ತಾರೆ. ಅವರಲ್ಲಿ ಒಬ್ಬಳು ಮಾತ್ರ ತುಂಬಾ ಸ್ವಲ್ಪ ಒಳ್ಳೆಯವಳು ಇರ್ತಾಳೆ. ಅವಳು ಹಣ್ಣು ಮತ್ತು ನೀರನ್ನು ತಂದು ಕೊಡ್ತಾಳೆ. ಆಗ ಸೀತಮ್ಮ ತುಂಬಾ ಭಯಾರಿಕೆ ಆಗಿರ್ತವಳಿಗೆ, ನೀರನ್ನು ಮಾತ್ರ ಕುಡಿದು ಧ್ಯಾನಕ್ಕೆ ಕುಳಿತುಕೊಳ್ತಾಳೆ. ನೋಡಿ ಫ್ರೆಂಡ್ಸ್, ಅಮ್ಮನಿಗೆ ತಕ್ಷಣವೇ ಡಿಸ್ಟರ್ಬ್ ಆಗುತ್ತೆ. ತಾನು ಯಾವುದೋ ಭ್ರಮಾಲೋಕಕ್ಕೆ ಹೋಗ್ತಾ ಇರೋ ಅನುಭವ ಆಗುತ್ತೆ. ಯಾಕೆ ಹೀಗೆ ಆಗ್ತಾ ಇದೆ, ಅಮ್ಮನಿಗೆ ಅರ್ಥನೇ ಆಗೋದಿಲ್ಲ.
ಶ್ರೀರಾಮರನ್ನು ಎಷ್ಟು ನೆನೆಸಿದ್ರು ಸಂಪರ್ಕನೇ ಸಿಗೋದಿಲ್ಲ. ಯಾಕೆಂದ್ರೆ ಮೊದಲೇ ಆ ಕನೆಕ್ಷನ್ ಕಟ್ ಆಗಿದೆ. ನಂತರ ಅಮ್ಮ ಈಗ ನಾನು ತುಂಬಾ ಧೈರ್ಯವಾಗಿರ್ಬೇಕು, ಶ್ರೀರಾಮ ಸಂಪರ್ಕಕ್ಕೆ ಸಿಗುತ್ತಾ ಇಲ್ಲ, ಅವ್ರಿಗೇನಾದ್ರೂ ಅಪಾಯ ಕಾದಿದೆಯಾ ಅಂತ ಆಲೋಚಿಸ್ತಾಳೆ. ಆಕೆಯಲ್ಲಿ ಸದಾ ನೆಗೆಟಿವ್ ಆಲೋಚನೆಗಳೇ ಬರ್ತಾ ಇವೆ. ನೋಡಿ ಫ್ರೆಂಡ್ಸ್, ಕೇವಲ ಒಂದು ಪಾನೀಯ ಎಂತ ಕೆಲಸ ಮಾಡಿದೆ ಅಂತ ಅಲ್ಲ. ಅದಕ್ಕೋಸ್ಕರ ನಾವು ಎಲ್ಲಿಯೇ ಆಗ್ಲಿ ಒಂದು ನೆಗೆಟಿವ್ ವೈಬ್ರೇಷನ್ ತುಂಬಾ ಇದ್ರೆ ಅಲ್ಲಿ ಒಂದು ಆಹಾರ ಆಗ್ಲಿ ನೀರಾಗ್ಲಿ ತಗೊಳ್ಬಾರ್ದು. ನಮಗೆಲ್ಲ ಮುಂಚೆ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಏನಿದು ವೈಬ್ರೇಷನ್ ಅಂತ ಹೇಳ್ತಾರೆ, ಇದರಲ್ಲೆಲ್ಲ ಇರುತ್ತೆ ಅಂತ ಹೇಳ್ತಾರೆ, ಪಾಸಿಟಿವ್ ನೆಗೆಟಿವ್ ಅಂತ ಹೇಳಿ ಸ್ವಲ್ಪ ಗೊತ್ತಿತ್ತು, ಆದ್ರೆ ಇಷ್ಟು ದೀರ್ಘವಾಗಿ ಯಾವುದು ಗೊತ್ತಿರಲಿಲ್ಲ ನಮಗೆ ಅವಾಗ. ಈಗ ಎಲ್ಲ ಗೊತ್ತಾಗ್ತಾ ಇದೆ. ಅದಕ್ಕೆ ಎಲ್ಲಾದರೂ ಹೊರಗಡೆ ಹೋದಾಗ ನಾವು ಯಾವುದೇ ಒಂದು ಒಂದು ನಮಗೆ ಇಷ್ಟ ಇಲ್ಲದ ಪ್ಲೇಸ್ನಲ್ಲಿ ಹೋದಾಗ ಅಲ್ಲಿ ಏನು ನಮಗೆ ತಗೋಬೇಕು ಅಂತ ಅನ್ಸೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ ಹೋಟೆಲ್ಗಳಲ್ಲಿ ಸಹ ಊಟ ಮಾಡಬೇಡ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಯಾರ್ಯಾರು ಯಾವ್ಯಾವ ಒಂದು ವಿಚಾರಗಳಿಂದ ಅಡುಗೆಯನ್ನು ತಯಾರಿಸಿರ್ತಾರೋ ಅಂತ ಅಡುಗೆ ನಾವು ಊಟ ಮಾಡಿದಾಗ ನಮಗೂ ಸಹ ಅದು ಒಳಗಡೆ ಹೋಗುತ್ತೆ, ಆ ವೈಬ್ರೇಷನ್ ಅಂತ ಹೇಳ್ತಾರೆ. ಅದೇ ತರ ಅಮ್ಮ ನೋಡ್ರಿ, ಅಷ್ಟು ಆಕೆ ಧೈರ್ಯವಂತಳು, ಶಕ್ತಿವಂತಳು, ಒಂದು ಪಾಸಿಟಿವ್ ವೈಬ್ರೇಷನ್ ಅಲ್ಲಿ ಇದ್ರೂ ಸಹ ಕೇವಲ ಆ ನೀರನ್ನು ಕುಡಿದ್ರಿಂದ ಅವಳು ಅವಳಲ್ಲಿ ನೆಗೆಟಿವ್ ವಿಚಾರಗಳು ಒಂದಾತ್ಕಲೆ ಒಂದು ಬರ್ತನೇ ಇವೆ ಅವಳಲ್ಲಿ. ಅಮ್ಮನಿಗೆ ಎಲ್ಲವೂ ಅರ್ಥ ಆಗುತ್ತೆ. ತಾನು ಕುಡಿದ ಪಾನೀಯದಲ್ಲಿ ಇವರು ಏನೋ ಬೆರೆಸಿದ್ದಾರೆ, ಅದರಿಂದಲೇ ನನ್ನ ಮನಸ್ಸು ಚಂಚಲ ಆಗ್ತಾ ಇದೆ, ಇನ್ನು ಮೇಲೆ ಇವರು ಏನ್ ಕೊಟ್ಟರು ನಾನು ತೆಗೆದುಕೊಳ್ಬಾರ್ದು ಅಂತ ಒಂದು ನಿರ್ಧಾರಕ್ಕೆ ಬರ್ತಾಳೆ. ಇದರಿಂದಲೇ ನನ್ನ ಮನಸ್ಸು ಚಂಚಲವಾಗಿದೆ ಅಂತ ಆಕೆ ಗೊತ್ತಾಗುತ್ತೆ. ಸೀತಾ ಅಮ್ಮಗೆ ಶ್ರೀರಾಮರ ಸಂಪರ್ಕ ಸಿಗದೇ ಇದ್ದ ಕಾರಣ ತಾಯಿ ಪಾರ್ವತಿ ದೇವಿಯನ್ನು ಪ್ರಾರ್ಥಿಸ್ತಾಳೆ. ಅಮ್ಮನಿಗೆ ರಾವಣನ ಮಂತ್ರಶಕ್ತಿ ಇಷ್ಟು ಬಲಿಷ್ಠವಾಗಿದೆಯಾ ಅಂತ ಗೊತ್ತಿರಲಿಲ್ಲ. ರಾವಣನ ಹತ್ತಿರ ಭ್ರಮಿಸುವ ಶಕ್ತಿ ಇದೆ ಎಂದು ಅವಳಿಗೆ ಗೊತ್ತಿರಲಿಲ್ಲ. ನಂತರ ಅವಳಲ್ಲಿನ ಪ್ರತಿಭಟಿಸುವ ಶಕ್ತಿ ನಿಧಾನವಾಗಿ ಕಡಿಮೆ ಆಗ್ತಾ ಬಂತು. ಇದೆಲ್ಲವೂ ರಾವಣನಿಗೆ ಗೊತ್ತಾಗ್ತದೆ, ಯಾಕಂದ್ರೆ ಆತನಿಗೆ ಇನ್ನೊಬ್ಬರ ಮನಸ್ಸಿನಲ್ಲಿ ಏನ್ ಆಗ್ತಾ ಇದೆ ಅನ್ನೋದೊಂದು ಶಕ್ತಿ ಆತನಲ್ಲಿ ಇತ್ತು. ಯಾವಾಗ ಅಮ್ಮನ ಶಕ್ತಿ ಕುಂದುತ್ತಾ ಇದೆನೋ ತುಂಬಾ ಖುಷಿ ಪಡ್ತಾ ಇದ್ದ. ಇನ್ನೊಬ್ಬರ ಮನಸ್ಸಿನ ಮೇಲೆ ಅಧಿಕಾರ ಚಲಾಯಿಸೋದು ಅಂತ ಆತನಿಗೆ ತುಂಬಾ ಇಷ್ಟ. ನಂತರ ಇಲ್ಲಿಂದ ಮಾಸ್ಟರ್ಸ್ ಅವರಿಬ್ಬರ ನಡುವೆ ಆಂತರಿಕ ಯುದ್ಧ ಶುರುವಾಗುತ್ತೆ. ನಂತರ ತಾಯಿ ಧ್ಯಾನಕ್ಕೆ ಕೂತ್ಕೊಳ್ತಾಳೆ. ಆದ್ರೆ ಆ ಪಾನೀಯದ ಪ್ರಭಾವದಿಂದ ಮನಸ್ಸು ತುಂಬಾ ವೀಕ್ ಆಗ್ತಾ ಇದೆ, ಒಂದು ಕತ್ತಲಿನ ಅನುಭವ ಆಗ್ತಾ ಇದೆ, ಸುತ್ತಲೂ ಏನು ಕಾಣಿಸ್ತಿಲ್ಲ, ಅಂಧಕಾರ. ಧ್ಯಾನದಲ್ಲಿ ತಾಯಿಗೆ ವಿಚಿತ್ರ ಆಕಾರಗಳು ಸಹ ಕಾಣಿಸ್ತಾ ಇವೆ. ಅಲ್ಲಿಂದ ಅವಳು ಒಂದು ಏಕಾಂತ ಜಾಗಕ್ಕೆ ಹೋಗ್ತಾಳೆ. ಎಲ್ಲಿ ನೋಡಿದ್ರು ಬೆಂಕಿ ಕಾಣಿಸ್ತಾ ಇದೆ, ಅಲ್ಲಿಂದ ಹೊರಗ ಬರುವ ದಾರಿಯೇ ಕಾಣ್ತಾ ಇಲ್ಲ. ಎಷ್ಟೋ ಮೃತದೇಹಗಳು, ಕಾಲುಗಳು, ಕೈಗಳು ಎಲ್ಲ ಕಾಣಿಸ್ತಾ ಇದೆ, ಎಲ್ಲ ರಾವಣಾಸುರನ ಭ್ರಮೆ ಹುಟ್ಟಿಸ್ತಾ ಇದ್ದಾನೆ ಅವಳಿಗೆ. ಅಮ್ಮಗೆ ಎಲ್ಲವನ್ನು ನೋಡಲು ತುಂಬಾ ಕಷ್ಟವಾಗಿ, ಆ ಮೃತದೇಹಗಳನ್ನು ಯಾರು ನಿಮಗೆ ಈ ಕಷ್ಟ ತಂದಿದ್ದು ಅಂತ ಕೇಳ್ತಾಳೆ. ಆಗ ಆ ದೇಹಗಳು ಹೇಳ್ತವೆ, ನಮ್ಮನ್ನು ರಕ್ಷಿಸು, ಈ ಸ್ಥಿತಿ ತಂದದ್ದು ರಾವಣಾಸುರ ಅಂತ ಹೇಳ್ತವೆ. ಮಾತೆ ಎಲ್ಲರಿಗೂ ಧೈರ್ಯ ಕೊಡ್ತಾಳೆ. ಆಕೆ ಮುಂದೆ ನಡೆಯುವಾಗ ಇದ್ದಕ್ಕಿದ್ದಾಗೆ ರಾವಣನ ಒಂದು ಧ್ವನಿ ಕೇಳಿಸುತ್ತೆ. ಆಗ ಮಾತೆ ಹೇಳ್ತಾಳೆ, ರಾವಣ ನೀನು ಮಾಡಿರುವ ಕೆಲಸ ಏನು, ಎಷ್ಟು ಮಂದಿ ಸ್ತ್ರೀಯರಿಗೆ ಇಂತಹ ಸಾವು ಕೊಟ್ಟಿದೀಯಾ, ಇದರ ಕರ್ಮವನ್ನು ನೀನು ಖಂಡಿತ ಅನುಭವಿಸ್ತೀಯಾ ಅಂತ ಹೇಳ್ತಾಳೆ. ನಿನ್ನ ಸಾವು ಎಷ್ಟು ಘೋರವಾಗಿರ್ತದೆ ನೋಡು ಅಂತ ಹೇಳ್ತಾಳೆ. ಅದಕ್ಕೆ ರಾವಣ ಗಟ್ಟಿಯಾಗಿ ನಗ್ತ, ಇವರೆಲ್ಲ ನನಗೋಸ್ಕರನೇ ಹುಟ್ಟಿದ್ದಾರೆ ಅಂತ ಹೇಳ್ತಾನೆ. ನಂತರ ಮಾತೆಗೆ ಏನೂ ಕಾಣೋದಿಲ್ಲ, ಇದೆಲ್ಲ ರಾವಣನ ಮಾಯೆ ಅಂತ ಅರ್ಥ ಆಗುತ್ತೆ. ಸೀತಮ್ಮನ ಮನಸ್ಸಿಗೆ ಕಷ್ಟ ಕೊಡೋ ಕೆಲಸ ಆತ ಮಾಡ್ತಾ ಇದ್ದಾನೆ. ನಂತರ ಅದಾದ ತಕ್ಷಣ ಸೀತಾದೇವಿಗೆ ಒಂದು ಸುಂದರವಾದ ಅಡವಿ ಕಾಣಿಸುತ್ತೆ. ಅಲ್ಲಿಗೆ ಹೋದಾಗ ಆಶ್ರಮದಲ್ಲಿ ಶ್ರೀರಾಮರು ಕಾಣ್ತಾರೆ. ರಾಮರ ಪಕ್ಕ ಒಬ್ಬ ಸುಂದರ ಸ್ತ್ರೀ ಸಹ ಇರ್ತಾಳೆ. ಅವರಿಬ್ಬರು ಪ್ರೀತಿಯಿಂದ ಸಂವಾದ ನಡೆಸ್ತಾ ಇರ್ತಾರೆ. ಸೀತಮ್ಮಗೆ ಅದನ್ನು ನೋಡಿ ತಾಳಿಕೊಳ್ಳಕ್ಕೆ ಆಗೋದಿಲ್ಲ, ತುಂಬಾ ದುಃಖ ಆಗುತ್ತೆ. ಇದ್ದಕ್ಕಿದ್ದಂತೆ ಆ ದೃಶ್ಯ ಸಹ ಮಾಯವಾಗ್ಬಿಡುತ್ತೆ. ನಂತರ ಸೀತಮ್ಮನ ಕಣ್ಣ ಮುಂದೆ ಅಯೋಧ್ಯೆಯ ದೃಶ್ಯ ಕಾಣಿಸುತ್ತೆ. ಅಲ್ಲಿ ಸಿಂಹಾಸನದಲ್ಲಿ ರಾಮದೇವರು ಮತ್ತು ಆ ಸ್ತ್ರೀ ಕುಳಿತುಕೊಂಡಿದ್ದಾರೆ. ಎಲ್ಲರೂ ಒಂದು ಅಲ್ಲಿ ಸಿಂಹಾಸನದ ಮೇಲೆ ಕುತ್ಕೊಂಡಿರ್ತಾರೆ. ಎಲ್ಲರೂ ಅಲ್ಲಿ ಬಂದು ಜೋರಾಗಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಆಗ ಸೀತಮ್ಮ ಕೂಗ್ಬೇಕಂತ, ರಾಮ ನಾನು ಬದುಕಿದ್ದೇನೆ, ನೀನು ಆಗ್ಲೇ ಇನ್ನೊಬ್ಬಳನ್ನು ವಿವಾಹವಾಗಿದ್ಯಾ ಅಂತ ಕೂಗಿಕೊಳ್ತಾಳೆ. ಆಗ ರಾವಣನ ನಗುವಿನ ಅಟ್ಟಹಾಸ ಕೇಳಿಸುತ್ತೆ. ನಂತರ ತಾಯಿಗೆ
ಎಲ್ಲ ಅರ್ಥ ಆಗುತ್ತೆ. ಇದೆಲ್ಲ ರಾವಣನ ಮಾಯಾಜಾಲ. ಏನ್ ಬೇಕಾರ ಸೃಷ್ಟಿಸೋ ಶಕ್ತಿ ಇರುತ್ತೆ ಅವನಿಗೆ. ಮತ್ತೆ ರಾವಣಾಸುರ ತನ್ನನ್ನು ಭ್ರಮಾಲೋಕದಲ್ಲಿ ಕರೆದುಕೊಂಡು ಅದೆಲ್ಲಕ್ಕೆ ಎಲ್ಲ ನನಗೆ ಕಾಣಿಸ್ತಾ ಇದೆ ಅಂತ ಅವಳಿಗೆ ಗೊತ್ತಾಗುತ್ತೆ. ಹಾಗೆಯೇ ತಾಯಿ ತಿರುಗಾಡುವಾಗ ರಾವಣನ ಸುತ್ತಮುತ್ತ ಎಷ್ಟೋ ಜನ ಸುಂದರ ಸ್ತ್ರೀಯನ್ನು ನೋಡ್ತಾಳೆ. ಅವರ ಜೊತೆ ರಾವಣಾಸುರ ಕೆಟ್ಟದಾಗಿ ನಡ್ಕೊಳ್ತಾ ಇರ್ತಾನೆ ಮತ್ತು ಕ್ರೂರವಾಗಿ ಅವ್ರನ್ನೆಲ್ಲ ಕೊಲ್ತಾ ಇರ್ತಾನೆ. ಎಲ್ಲವನ್ನು ನೋಡಿದ ತಾಯಿಗೆ ತುಂಬಾ ದುಃಖ ಆಗುತ್ತೆ. ಎಷ್ಟು ರಾವಣಾಸುರ ಮಾಯೆಗೆ ಒಳಪಡಿಸ್ತಾ ಇದ್ದಾನೆ, ನಾನು ಮತ್ತೆ ಈ ಮಾಯೆಗೆ ಒಳಗಾಗಬಾರ್ದು ಅಂತ ಧೈರ್ಯವಾಗಿ ತನಗೆ ತಾನೇ ಹೇಳಿಕೊಳ್ತಾಳೆ. ಮತ್ತೆ ರಾವಣನ ಮುಖ ಕಾಣಿಸುತ್ತೆ, ತಾಯಿ ಕೆಳಗೆ ಬೀಳ್ತಾ ಇದ್ದಾಳೆ. ತನ್ನ ದುಃಖವನ್ನು ಭೂಮಾತೆಗಾದ್ರೂ ಹೇಳಿಕೊಳ್ಳೋಣ ಅಂತೇಳಿ ಮಣ್ಣನ್ನು ಮುಟ್ತಾಳೆ. ಆ ಮಣ್ಣಿನಲ್ಲಿ ಜೀವನೇ ಇರೋದಿಲ್ಲ. ಮತ್ತೆ ಒಂದು ದೃಶ್ಯ ಕಾಣಿಸುತ್ತೆ, ಅಮ್ಮಗೆ ರಾಮ ಸಿಂಹಾಸನದ ಮೇಲೆ ಕುಳಿತಿದ್ದಾನೆ. ಯಾರ ಜೊತೆ ಕುಳಿತಿದ್ದಾನೆ? ಮಕ್ಕಳ ಜೊತೆ ಕುಳಿತಿದ್ದಾನೆ. ಅದನ್ನು ನೋಡಿದ ಮಾತೆಗೆ ಇವರು ನನ್ ಮಕ್ಕಳೇ ಅಂತ ಓಡ್ ಹೋಗ್ತಾಳೆ. ನಂತರ ಶ್ರೀರಾಮರು ಏನ್ ಮಾಡ್ತಾರೆ, ಒಂದು ಕತ್ತಿ ತಕೊಂಡು ಆ ಮಕ್ಕಳನ್ನು ಕೊಂದು ಬಿಡ್ತಾರೆ. ಆಗ ಸೀತಮ್ಮಗ ಅನ್ಸುತ್ತೆ, ಇವರು ನನ್ನ ರಾಮರು ಅಲ್ಲ ಅಂತ ಅಂದುಕೊಳ್ತಿರುವಾಗಲೇ ರಾಮರ ಜಾಗದಲ್ಲಿ ರಾವಣ ಕಾಣುತ್ತಾನೆ. ಇದೆಲ್ಲ ರಾವಣಾಸುರನ ಒಂದು ಮಾಯಾ ಸೃಷ್ಟಿ. ಅಷ್ಟೇ ಅಲ್ಲ, ಅಲ್ಲಿ ಎಷ್ಟೋ ಸಣ್ಣ ಮಕ್ಕಳ ದೇಹಗಳು ಛಿದ್ರ ಛಿದ್ರವಾಗಿ ಬಿದ್ದಿರೋದು ಕಾಣಿಸುತ್ತೆ ಅಮ್ಮಗೆ. ಆಗ ಅಮ್ಮಗೆ ಒಂದು ಇಂಟ್ಯೂಷನ್ ಬರುತ್ತೆ, ರಾವಣಾಸುರ ಬೇರೆ ಯಾರು ಅಲ್ಲ, ಯಾರು ತನ್ನ ಮಗ ಪ್ರಹ್ಲಾದನನ್ನು ಅನೇಕ ಬಾರಿ ಕೊಲ್ಲಲು ಪ್ರಯತ್ನಿಸಿದನೋ ಅವನೇ ಇವನು. ನಿನ್ನ ಮನಸ್ಸನ್ನ ಆತ ಕುಗ್ಗಿಸಲು ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ಒಳಗಡೆಯಿಂದ ಆಕೆ ಕೇಳಿಸ್ತಾ ಇದೆ. ನೀನು ಆ ಶಕ್ತಿಯನ್ನು ಧ್ವಂಸಗೊಳಿಸಬೇಕು ತಾಯಿ ಅಂತ ಕೇಳಿಸುತ್ತೆ. ಮತ್ತೆ ಒಂದೇ ಸಲಕ್ಕೆ ರಾವಣನ ಜನ್ಮ ಪರಂಪರೆ ತಾಯಿಗೆ ಗೊತ್ತಾಗ್ಬಿಡುತ್ತೆ. ಆದರೂ ತಾಯಿಗೆ ರಾವಣನ ಮೇಲೆ ತುಂಬಾ ಕರುಣೆ, ಅವನಲ್ಲಿ ಪ್ರೀತಿಯನ್ನು ಹೇಗೆ ಹೊರಗೆ ತರಬೇಕು ಅಂತ ಸದಾ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟು ಆದ್ರೂ ಸಹ ಅಮ್ಮನಿಗೆ ರಾವಣನ ಮೇಲೆ ಪ್ರೀತಿ. ಯಾಕೆಂದ್ರೆ ಯಾರು ಸ್ವಭಾವತಃ ಕೆಟ್ಟವರಾಗಿರಲ್ಲ, ಪರಿಸ್ಥಿತಿಗಳಿಂದ ಒಂದು ಜನ್ಮದ ಕಾರಣದಿಂದ ಒಂದು ಕರ್ಮ ಫಲದಿಂದ ಕೆಟ್ಟವರಾಗಿರ್ತಾರೆ. ಪ್ರತಿಯೊಬ್ಬರಲ್ಲೂ ಒಂದು ಪ್ರೀತಿಯ ಒಂದು ದೀಪ ಇದೆ, ಆ ದೀಪವನ್ನು ಹೊರಗಡೆ ತರಬೇಕು, ಅದು ಜ್ವಲಿಸುವಂತೆ ಮಾಡಬೇಕು ಅನ್ನೋದೇ ಆಕೆಯ ಉದ್ದೇಶ. ಹಾಗೆ ನಮ್ಮಲ್ಲೂ ಸದಾ ಇಷ್ಟೊಂದು ಒಳಗಡೆ ದಿವ್ಯವಾದ ಬೆಳಕು ಇದೆ, ಆದರೆ ಅದನ್ನು ನಾವು ರಾಗದ್ವೇಷಗಳಿಂದ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ. ಆದರೆ ಧ್ಯಾನ ಸಾಧನೆಯಿಂದ ಆ ಜ್ಯೋತಿಯನ್ನು ನಾವು ಹೊರಗಡೆ ತರೋ ಕೆಲಸ ಮಾಡಿದಾಗ ಮಾಡಬೇಕು. ಅಷ್ಟೇ ಅಲ್ಲ, ಆ ಜ್ಯೋತಿಯಿಂದ ಇತರರನ್ನು ಪ್ರಕಾಶಿಸ್ಬೇಕು, ನಾವು ಇತರರಿಗೆ ಬೆಳಕು ನೀಡೋ ಕೆಲಸ ಮಾಡಬೇಕು. ಮಾಸ್ಟರ್ಸ್ ಮಾಸ್ಟರ್ಸ್, ಇಲ್ಲಿಗೆ ಇವತ್ತಿನ 5ನೇ ಅಧ್ಯಾಯ ಮುಗೀತು. ಮುಂದೆ ಅಧ್ಯಾಯದಲ್ಲಿ ರಾವಣನ ಮನಸ್ಸನ್ನು ಮಾತೆ ಹೇಗೆ ಗೆಲ್ತಾಳೆ, ಮತ್ತೆ ಶ್ರೀರಾಮರ ಜೊತೆ ಹೇಗೆ ಸಂಪರ್ಕ ಸಾಧಿಸ್ತಾಳೆ ಅಂತ ನಾವು ನಾಳೆ ನಾಳೆ ಇರೋದಿಲ್ಲ, ಸೋಮವಾರ ನೋಡೋಣ. ನನಗೆ ಈ ಒಂದು ಜ್ಞಾನವನ್ನು ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟ ಪತ್ರಿಜಿ ಗುರುಗಳಿಗೆ ಅನಂತ ಅನಂತ ಧನ್ಯವಾದಗಳು. ರಂಗನಾಥ್ ಸರಿಗೂ, ಎಲ್ಲ ಆತ್ಮ ಬಂಧುಗಳಿಗೂ ಅನಂತ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಓಕೆ ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಇದನ್ನ 5ನೇ ಅಧ್ಯಾಯ ನಾವು ಪೂರ್ಣಗೊಳಿಸ್ಕೊಂಡಿದ್ವಿ ಮೇಡಮ್. ಸೊ ಆದರೆ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಇನಿಷಿಯಲಿ, ಆದರೆ ಎಲ್ಲ ಸರಿ ಹೋಯಿತು. ಸೊ ಹೌದು ಸರ್, ಸ್ನೇಹಿತರೆ, ಸೊ 5ನೇ ಅಧ್ಯಾಯ ಪೂರ್ಣಗೊಳಿಸ್ಕೊಂಡಿದ್ವಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ತಮ್ಮ ಅನುಭವ ಹಂಚ್ಕೋಬಹುದು, ಇಲ್ಲಾಂದ್ರೆ ಯಾವುದೇ ಪ್ರಶ್ನೆಗಳಿದ್ರೆ ಕೇಳ್ಬೋದು. ನೀವು ಕೈ ಎತ್ತಿದ್ರೆ ಅನ್ಮ್ಯೂಟ್ ಮಾಡ್ತೀವಿ, ಹ್ಯಾಂಡ್ ರೈಸ್ ಮಾಡಿ ದಯವಿಟ್ಟು. ಸೊ ಬೇಗ ಬೇಗ ಯಾರು ಮಾತಾಡಬೇಕಂದ್ರೆ ದಯವಿಟ್ಟು, ನಿಮ್ಮ ಅನುಭವ ಹಂಚ್ಕೋಬೇಕಂದ್ರೆ ದಯವಿಟ್ಟು ಕೈ ಎತ್ತಿ, ಹ್ಯಾಂಡ್ ರೈಸ್ ಮಾಡಿ. ರೈಟ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಇವತ್ತು ನೆಟ್ವರ್ಕ್ ಇರಲಿಲ್ಲ ಮೇಡಮ್, ನೆಟ್ವರ್ಕ್ ಇಲ್ಲದೆ ಕ್ಲಾಸ್ ಕೇಳಿದ ಈ ಒಂದು 5 ನಿಮಿಷದ ಹಿಂದೆ ಅಷ್ಟೇ ನೆಟ್ವರ್ಕ್ ಹಾಕಿರೋದು. ತುಂಬಾ ಚೆನ್ನಾಗಿತ್ತು, 5 ನಿಮಿಷದ ಅಷ್ಟೇ ಕ್ಲಾಸ್ ಕೇಳಿದ್ದು. ಅದೇ ಸ್ವಲ್ಪ ಕಟ್ ಮಾಡಿದ್ದು ಅಂತ ಹೇಳ್ತಾ ಇದ್ರಲ್ಲ, ಆವಾಗಿಂದ ಆ ಮೇಡಮ್ ಕ್ಲಾಸ್ ವಾಯ್ಸ್ ಕೇಳಿದೆ. ಬ್ರೇಕ್ ಆಗ್ತಾ ಇದೆ ಮೇಡಮ್. ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ನೆಟ್ವರ್ಕೇ ಇಲ್ಲ ಸರ್, ಇವತ್ತು ಸರಿಯಾಗಿ ಕ್ಲಾಸೇ ಕೇಳಿಲ್ಲ ಸರ್. ವಿಡಿಯೋ ವಿಡಿಯೋ ಬರುತ್ತೆ ನೋಡ್ಕೊಳ್ಳಿ. ಹಾಂ ಓಕೆ ಸರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ರೇಣುಕಾ ಅವರೇ ಮಾತಾಡೋಣ. ನಮಸ್ತೆ. ನಮಸ್ತೆ. ಇವತ್ತು
ಐದನೇ ಅಧ್ಯಾಯದಲ್ಲಿ ಏನೆಲ್ಲ ಹೇಳ್ತಾ ಹೋದ್ರೆ, ಮುಖ್ಯವಾಗಿ ರಾವಣಾಸುರ ಸೀತೆಯನ್ನು ಕರ್ಕೊಂಡು ಹೋದಾಗ ಅಮ್ಮನಿಗೆ ಏನೆಲ್ಲ ಮರ್ತೋಯ್ತು, ನೆಗೆಟಿವ್ಸ್ ಬಂತು ಅನ್ನೋ ವಿಚಾರ ಕೇಳ್ತಿದ್ದಾಗೆ ನನಗೂ ಕೂಡ ಮನಸ್ಸಿನಲ್ಲಿ ಏನೇನೋ ಒಂದು ನೆಗೆಟಿವ್ ಆಲೋಚನೆ ಬರ್ತಾ ಇದ್ದೇನೋ ಅಂತ ಅನ್ನಿಸ್ತು. ಸ್ವಲ್ಪ ಎಲ್ಲೋ ಒಂದು ಆತಂಕ ಭಯ ಅಂತ ಅನ್ನಿಸ್ತು. ಇಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ಅಂದ್ರೆ, ಈಗ ಯಾರಾದ್ರೂ ನೀರ್ ಕೊಟ್ರೆ, ಎಲ್ಲಾದ್ರೂ ಹೊರಗಡೆ ಊಟ ತಿಂದಾಗ ನಮ್ಮ ಮನಸ್ಸಿನಲ್ಲಿ ಏನೆಲ್ಲ ಚಿಕ್ಕ ಬದಲಾವಣೆಗಳು ಆಗಾಗುತ್ತೆ. ನೀವು ಇಲ್ಲಿ ಹೇಳೋ ಸಂದರ್ಭ ಇಲ್ಲಿ ಸರಿ ಹೊಂದುತ್ತೆ ಅಂತ ಅನ್ನಿಸ್ತು ಮೇಡಮ್. ಹೌದು ಥ್ಯಾಂಕ್ ಯು ಮೇಡಮ್. ನೀವು ಹೇಳಿದ್ರಿ ಅಮ್ಮನಿಗೆ ಶೂರ್ಪನಖಿಗೆ ಏನೋ ಗಾಯ ಆಯಿತು, ಅವಾಗ ಚಂದ್ರಿಕಾಳ ಹತ್ರ ಅಮ್ಮ ಹೇಳ್ತಾರೆ, ಎಷ್ಟೇ ಕೆಟ್ಟೋಳಾದ್ರೂ ಕೆಟ್ಟೋರಾದ್ರೂ ಕೂಡ ಅಮ್ಮನಿಗೆ ಎಷ್ಟು ಒಳ್ಳೆ ಮನೋಭಾವ ಇತ್ತು ಅನ್ನೋದನ್ನ ಇಲ್ಲಿ ನಾವು ಗಮನಿಸ್ಬೋದು. ಹಾಗೆ ಲಕ್ಷ್ಮಣ ಏನ್ ಶೂರ್ಪನಖಿಗೆ ಒಂದು ಕಿವಿ ಗಾಯ ಎಲ್ಲ ಮಾಡ್ತಾನೆ, ಅದನ್ನು ಕೂಡ ಯಾರೇ ಆಗ್ಲಿ, ಒಬ್ಬ ಮನುಷ್ಯ ಸಾಮಾನ್ಯರಾಗ್ಲಿ ಒಂದು ದೈವಿ ಪುರುಷರಾಗ್ಲಿ, ಅವರಲ್ಲಿ ಆತಂಕ ಅನ್ನೋದಿರುತ್ತೆ, ಪಾಪಕರ್ಮಗಳನ್ನ ಕಳೆದುಕೊಳ್ಳುವಂತ ಒಂದು ಅವಕಾಶ ಇರುತ್ತೆ ಅನ್ನೋದು ಇಲ್ಲಿ ಅರ್ಥ ಆಯ್ತು. ಹಾಗೆ ಸೀತಾಮಾತೆಯ ಒಂದು ಕಳವಳ ಏನಿತ್ತು, ಲಂಕೆಗೆ ಹೋಗುವ ಒಂದು ಸ್ಥಿತಿಯಲ್ಲಿ ನದಿಗಳು ಕೂಡ ಅಮ್ಮನಿಗೆ ಸಾಂತ್ವನ ಹೇಳುತ್ತೆ, ಧೈರ್ಯ ತಂದು ಕೊಡುತ್ತೆ ಅನ್ನೋ ವಿಚಾರ ಹೇಳಿದ್ರು ಮೇಡಮ್. ಹಾಗೆ ಈಗ ರಾವಣ ಬಂದು ಅಮ್ಮನ ಕರ್ಕೊಂಡು ಹೋದಾಗ ಅಮ್ಮ, ಅವ್ರಿಗೆ ಗೊತ್ತಿಲ್ಲ ಅಮ್ಮ ಇಚ್ಛೆ ಪಟ್ಟು ನನ್ನ ಜೊತೆ ಬರ್ತಾ ಇಲ್ಲ, ಬರ್ತಾ ಅನ್ನೋದು ಅವ್ರಿಗೆ ಗೊತ್ತಾಗ್ಲಿಲ್ಲ. ಈ ಲಂಕೆಗೆ ಹೋಗುವ ಸಂದರ್ಭದಲ್ಲಿ ಆಂಜನೇಯ ಸ್ವಾಮಿಗೆ ಎಲ್ಲಾ ಗೊತ್ತಾಗ್ತಾ ಇರುತ್ತೆ. ಈಗ ನಮ್ಮ ನಿಜ ಜೀವನದಲ್ಲೂ ಕೂಡ ಯಾರಾದ್ರೂ ಒಬ್ರು ಸ್ಫೂರ್ತಿ ಅನ್ನೋದು ಇರ್ತಾರೆ, ಬೆನ್ನೆಲುಬಾಗಿ ಅನ್ನೋ ರೀತಿಯಲ್ಲಿ ಆಂಜನೇಯ ಸ್ವಾಮಿ ಕೂಡ ಸೀತೆಯ ಬೆನ್ನೆಲುಬಾಗಿರ್ತಾರೆ ಅನ್ನೋ ಒಂದು ವಿಚಾರ ಹೇಳಿದ್ರಿ. ಕೊನೆಯದಾಗಿ ಮೇಡಮ್ ಹೇಳಿದ್ರಿ, ಲಂಕೆಗೆ ಹೋದಾಗ ಅಮ್ಮ ಎಷ್ಟೇ ಒಂದು ಧೈರ್ಯದ ಪರಿಸ್ಥಿತಿ ಮನೋಸ್ಥಿತಿ ಇದ್ದರೂ ಕೂಡ ಅಲ್ಲಿ ಅಮ್ಮನಿಗೆ ಬಾಯಾರಿಕೆಯಾದಾಗ, ಆ ರಾಕ್ಷಸರು ಒಬ್ರು ನೀರ್ ಕೊಟ್ಟಾಗ ಅಮ್ಮನಿಗೆ ತಕ್ಷಣ ಒಂದು ನೆಗೆಟಿವ್ ಅನುಭವ ಆಗುತ್ತೆ, ಗೊತ್ತಾಗ್ತಾ ಇರುತ್ತೆ, ಓಹೋ ಇಲ್ಲಿ ನೀರ್ ಕುಡ್ದಾಗ ಇಲ್ಲಿ ಏನೋ ಆಯ್ತು, ನಮ್ಮ ಮನಸ್ಸಿನಲ್ಲಿ ನೆಗೆಟಿವ್ ಬರ್ತಾ ಇದೆ ಅಂತ ಅಮ್ಮನಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮೇಡಮ್ ನಿಜವಾಗ್ಲೂ ಈ ಕಥೆಲಿ ನೀವ್ ಏನ್ ಹೇಳಿದ್ರಿ ಅದೇ ರೀತಿ ಪ್ರತಿನಿತ್ಯ ನಾನು ಒಪಿನಿಯನ್ ಶೇರ್ ಮಾಡಿದಾಗ ಇಷ್ಟೊಂದು ಒಂದು ಕಳವಳ ಆಗ್ತಿಲ್ಲ. ನೀವೇನ್ ನೆಗೆಟಿವ್ಸ್ ಎಲ್ಲ ಇವತ್ ಬಂತಿದ್ರಲ್ಲಿ ಅದೇ ರೀತಿ ನನ್ನ ಅನುಭವಕ್ಕೂ ಬರ್ತಾ ಇದೆ ಮೇಡಮ್, ಏನಕ್ಕೋ ಗೊತ್ತಿಲ್ಲ. ನನ್ನ ಮೇಡಮ್ ಒಪಿನಿಯನ್ ಶೇರ್ ಮಾಡ್ತಾ ಇರುವಾಗ ಕೇಳ್ತಾ ಕೇಳ್ತಾಳೆ ಮೇಡಮ್, ನೀವು ಅವಾಗವಾಗ ಅಮ್ಮನ ಬಗ್ಗೆ ಹೇಳ್ತಾ ಇರುವಾಗ ನೀವು ಭಾವುಕರಾಗ್ತೀರಿ, ಹಾಗೆ ನಾನು ಕೂಡ ಭಾವುಕಳಾಗಿ ಮಾತಾಡಕ್ ಆಗ್ಲಿಲ್ಲ, ಇವತ್ತು ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಮೇಡಮ್ ಇದೆಲ್ಲ ಕೇಳ್ತಾ ಇದ್ರೆ ನಾವು ತಂದು ಕೊಟ್ಬಿಡ್ತೀವಿ ಆ ದೃಶ್ಯನ, ನಮ್ಮ ಕಣ್ಮುಂದೆ ತಂದ್ಕೊಂಡಾಗ ನಿಜವಾಗ್ಲೂ ನಾವು ಕನೆಕ್ಟ್ ಆಗಿ ಕಣ್ಣೀರು ಹಾಕುವಂತ ಸಂದರ್ಭನ ಖಂಡಿತವಾಗ್ಲೂ ಬರುತ್ತೆ ಮೇಡಮ್. ಹೌದು ಸಾಕಷ್ಟು ವಿಚಾರಗಳನ್ನ ನೀವು ತಿಳಿಸ್ಕೊಟ್ಟಿದ್ದೀರಾ, ನಮಗೂ ಕೂಡ ಇದು ಜೀವನದಲ್ಲಿ ನಿಜವಾದ ಅನುಭವ ಅನ್ವಯ ಆಗುತ್ತೆ ಮೇಡಮ್. ಆಮೇಲೆ ಇನ್ನೊಂದು ಕೊನೆಯದಾಗಿ ಹೇಳಿದ್ರಿ, ಕಾರಣ ಕರ್ಮಗಳು ಯಾವುದೂ ಇಲ್ದಲೆ ಏನೂ ನಡೆಯೋದಿಲ್ಲ, ಒಂದು ಪರಿಸ್ಥಿತಿಗಳಿಂದ ಕೆಟ್ಟವರಾಗಿರಬಹುದು, ಆದ್ರೆ ಅದನ್ನ ಹೊರಗಡೆ ತರಬೇಕು, ಅವರನ್ನ ದಾರಿದೀಪ ಮಾಡಬೇಕು ಅನ್ನೋಂತ ವಿಚಾರ, ಒಂದು ಒಳ್ಳೆಯ ಸತ್ಯವಾದ ವಿಚಾರವನ್ನ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಇಂತಹ ಒಂದು ಒಳ್ಳೆಯ ಥ್ಯಾಂಕ್ ಯು ಅದ್ಭುತವಾದ ಕಥೆಗಳನ್ನ ಕೇಳ್ತಾ ಇದ್ದೀವಿ ಸೀತಾರಾಮದ ಬಗ್ಗೆ. ಥ್ಯಾಂಕ್ ಯು ಸರ್, ಎಲ್ಲ ಮಾಸ್ಟರ್ಸ್ ಗೂ ಧನ್ಯವಾದಗಳು. ಸರ್ ಮಾತಾಡಿ. ನಮಸ್ತೆ ಮೇಡಮ್, ನಮಸ್ತೆ ಸರ್. ತುಂಬಾ ಅದ್ಭುತವಾದ ಮೇಡಮ್. ಈ ಕರ್ಮದಿಂದ ಯಾರು ಹೊರತಾಗಿಲ್ಲ, ಅಂತ ಮಹಾನ್ ಪುರುಷರು ಸಹ ಈ ಕರ್ಮವನ್ನ ಅನುಭವಿಸ್ಲೇಬೇಕು. ನಾವ್ ಏನನ್ನ ಮಾಡ್ತೀವಿ ಅದರ ಫಲ ಎಲ್ರು ಅನುಭವಿಸ್ಲೇಬೇಕು ಅನ್ನೋದನ್ನ ಚೆನ್ನಾಗಿ ತಿಳಿಸಿದ್ರಿ. ಆ ವಿಚಾರ ಲಕ್ಷ್ಮಣನೂ ಇರ್ಬೋದು, ರಾಮನೂ ಇರ್ಬೋದು, ಸೀತಾ ಮಾತೆ ಇರ್ಬೋದು, ಎಲ್ರಿಗೂ ಆ ಕರ್ಮನ ಅನುಭವಿಸ್ಲೇಬೇಕು. ಇಲ್ಲಿ ಅದೇ ರೀತಿ ನಮ್ಮ ಜೀವನಕ್ಕೆ ನೋಡಿದ್ರೆ ಎಲ್ರೂ ಒಂದು ಏನು ಕರ್ಮಗಳನ್ನ ಪ್ರತಿಯೊಬ್ಬ ಮಾನವರು ಅದನ್ನ ಅನುಭವಿಸ್ಲೇಬೇಕು. ಅದಕ್ಕ ಇದು ಇರುತ್ತೆ, ಪಶ್ಚಾತ್ತಾಪ. ಸರ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸರ್. ಕಳ್ಕೊಳ್ಳಕ್ಕೆ ಧ್ಯಾನ, ಕರ್ಮವನ್ನ ಕಳ್ಕೊಳ್ಳಕ್ಕೆ ಈ ಧ್ಯಾನ ಅತ್ಯಂತ ಮಹತ್ವದ್ದು ಅನ್ನೋದನ್ನ ಈ ವಿಷಯದಲ್ಲಿ ತಿಳ್ಕೊಂಡು ಮೇಡಮ್. ಅನಂತ ಅನಂತವಾದ ಧನ್ಯವಾದಗಳು ಥ್ಯಾಂಕ್ ಯು ಸರ್. ಸರ್ಗೆ. ಸಹ ಅನಂತವಾದ ಧನ್ಯವಾದಗಳು ಆತ್ಮಗಳಿಗೆ, ಅನಂತ ಅನಂತವಾದ ಧನ್ಯವಾದಗಳು. ರೈಟ್, ಮಮತಾ, ಮಮತಾ ಅವರೇ ಮಾತಾಡಿ. ಸರ್ ಗುಡ್ ಮಾರ್ನಿಂಗ್.
ಮಾಡಿ ಮಾತಾಡಿ. ಸರ್, ಒಳ್ಳೆ ಸಂದೇಶ ನೀಡ್ತಾ ಇದ್ದೀರಾ ಸರ್. ನಮಗೆ ಕೆಲವೊಂದು ಅರ್ಥನೇ ಆಗ್ತಾ ಇರಲಿಲ್ಲ ಸರ್. ಜೀವನದಲ್ಲಿ ಏನೇನೋ ನಡೀತಾ ಇರ್ತವೆ, ಅವ್ಯಾವೂ ನಮಗೆ ಅರ್ಥ ಆಗ್ತಾ ಇರಲ್ಲ. ಸೊ ಹೆಂಗೋ ನಡ್ಕೊಂಡು ಹೋಗ್ತಾ ಇರತ್ತೆ. ಬಟ್ ಈ ತರದ ವಿಷಯ ಕೇಳಿದಾಗ ನಮಗೆ ಅನಿಸ್ತತೆ, ನಮ್ಮ ಜೀವನದಲ್ಲಿ ಈ ತರ ಆಗ್ತಿದೆಯಲ್ಲ, ನಮ್ಮ ಯಾವ ಪಾಪ ಕರ್ಮಗಳು ಈ ತರ ನಮ್ಮನ್ನ ಈ ಒಂದು ಕೂಪಕ್ಕೆ ತಳ್ತಾ ಇದೆ ಅನ್ನೋದು ಕಾನ್ಶಿಯಸ್ ಬರುತ್ತೆ ಸರ್. ಇಲ್ಲ ಅಂದ್ರೆ ಬರಲ್ಲ. ಈಗ ಮೇಡಮ್ ಹೇಳಿದ್ರು, ಯಾರೋ ಮನೆಗೆ ಹೋದಾಗ ನೀರ್ ಕುಡಿದಾಗ ನೆಗೆಟಿವ್ ಎನರ್ಜಿ ಪಾಸ್ ಆಗುತ್ತೆ ಅಂತ. ಮೇಡಮ್, ಇದು ನನ್ನ ಜೀವನದಲ್ಲಿ ಹೆಂಗ್ ಆಗಿದೆ ಅಂದ್ರೆ, ನಾನು ಧ್ಯಾನಕ್ಕೆ ಬಂದು 1 ತಿಂಗಳಾಗಿತ್ತು. ನಾನು ನನ್ನ ಫ್ರೆಂಡ್ ಇನ್ನೊಬ್ರು ಮನೆಗೆ ಹೋಗ್ತಾ ಇದ್ವಿ. ಅವ್ರ ಮನೆಗೆ ನಾವು ನೀರ್ ಕುಡ್ದು ಬಂದಾಗ ನಮ್ಮ ಮನೇಲಿ ಅಷ್ಟು ಗಲಾಟೆ ಆಗ್ತಾ ಇರ್ಲಿಲ್ಲ. ಬಟ್ ಅವ್ರ ಮನೇಲಿ ಹೋದಾಗ ಅವ್ರ ಮನೇಲಿ ಗಂಡ ಹೆಂಡತಿಗೆ ಡೈಲಿ ಜಗಳ ಆಗೋದು. ನಮಗೆ ಇದು ನೆಗೆಟಿವ್ ಆರು ಅಂತ ಗೊತ್ತಾಗಿರ್ಲಿಲ್ಲ. ಅವ್ರ ಮನೆ ನೀರ್ ಕುಡಿದ್ರೆ ನಮ್ಮ ಮನೆ ಜಗಳ ಆಗುತ್ತೆ ಅಂತ ಬಂದ ಹತ್ರ ಹೇಳ್ತಾ ಇದ್ರು. ಬಟ್ ನಾನಿಲ್ಲಪ್ಪ, ಆ ತರ ಏನ್ ಜಗಳ ಆಗ್ತಾ ಇಲ್ಲ, ಯಾಕಂದ್ರೆ ನಾನು ಧ್ಯಾನಕ್ಕೆ ಬಂದಿದ್ದೆ. ನಿಜ ಮೇಡಮ್, ಇವತ್ ಅರ್ಥ ಆಗ್ತಿದೆ. ಸೊ ಆ ಮನೆಯಲ್ಲಿ ಎಷ್ಟು ಗಂಡ ಹೆಂಡತಿ ಮಧ್ಯೆ ನೆಗೆಟಿವ್ ಎನರ್ಜಿ ಇತ್ತು, ಅದು ಹೆಂಗೆ ನಮಗ್ ಪಾಸ್ ಆಗ್ತಾ ಇತ್ತು ಅಂತ ಇವಾಗ ಅರ್ಥ ಆಯ್ತು ಮೇಡಮ್. ನಿಜವಾಗ್ಲು ಒಳ್ಳೆ ಇದನ್ನ ಹೇಳಿದ್ರಿ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಜಯಂತಿ ಮೇಡಮ್ ಮಾತಾಡಿ. ನಮಸ್ತೆ ಸರ್. ರಾಮ್ ರಾಮ್. ಮಾತಾಡಿ. ಸರ್, ಇದು ಏನಂತಂದ್ರೆ, ನಮ್ಮ ಸಂಚಿತ ಕರ್ಮ ಮತ್ತು ಪ್ರಾರಬ್ಧ ಕರ್ಮ, ಇದು ಅದ್ರ ಜೊತೆಗೆ ನಾವು ಇದ್ ಎಲ್ಲಾನು ನಮ್ಗೆ ಬೆನ್ನ ಹತ್ಬಿಟ್ಟಿರ್ತದ ಅಂತಂದ್ರೆ, ಅದು ಧ್ಯಾನ ಮಾಡೋದ್ರಿಂದ ಸ್ವಲ್ಪ ಪ್ರಮಾಣವನ್ನ ನಾವು ಕಡಿಮೆ ಮಾಡ್ಕೊಳ್ತೀವಿ ಹೊರತು ಆ ಕರ್ಮದಿಂದ ನಾವು ಬಿಡುಗಡೆ ಆಗೋದಿಲ್ಲ. ಮೀನ್ಸ್ ಅದು ಕರ್ಮ ನಮ್ಗೆ ನಾವು ಮಾಡ್ಲೇಬೇಕು, ಮುಗಿಯಬೇಕು ಅದು ಕರ್ಮ ಅಂತಂದ್ರೆ. ನಾವು ಧ್ಯಾನದಿಂದ ಅದು ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ ಅಂದ್ರೆ, ಅದು ಬಿಡುಗಡೆ ಇಲ್ಲ ಅಂತ ಕರ್ಮದಿಂದ. ಇಟ್ ಮೀನ್ಸ್ ಮತ್ತೆ ಮತ್ತೆ ಏನಂದ್ರೆ ಸರ್, ಈಗ ಬೇರೆಯವರ ನಾವು ಅವರಲ್ಲಿ ಇರ್ತಕ್ಕಂತಹ ನೆಗೆಟಿವ್ ಇಟ್ ಮೀ ಮಾತ ಏನು, ಸೀತಮ್ಮ ಅವರು ರಾವಣನಲ್ಲಿ ಇರ್ತಕ್ಕಂತಹ ಪ್ರೀತಿಯ ಒಂದು ಇದನ್ನ ಅವರು ಹೊರಗಡೆ ತರಬೇಕು ಅಂತ ಅವ್ರ ಅನ್ಕೊಂಡ್ರು. ಹಾಗೇನೆ ಈಗ ನಮ್ಮ ಮನೆಯಲ್ಲೂ ಕೂಡ ಕೆಲವೊಬ್ರಲ್ಲಿ ಯಾರು ಹುಟ್ಟಿನಿಂದ ಕೆಟ್ಟವ್ರು ಆಗಿರೋದಿಲ್ಲ ಅಂತ ಹೇಳಿದ್ರು ಅಮ್ಮ. ಮತ್ತೆ ಈಗ ಅದು ಅದು ಅವರ ಪರಿಸ್ಥಿತಿಗಳು ಅವರನ್ನ ಆ ರೀತಿ ಮಾಡಿರುತ್ತೆ. ಹಾಗೆ ನಮ್ಮ ಮನೇಲೂ ಕೂಡ ಒಂದು ಹಾಗೆ ಒಬ್ರಿಗಿದೆ ಮಾಸ್ಟರ್, ಅವರು ನಮ್ ಬೇರೆ ಯಾರು ಅಲ್ಲ, ನಮ್ ಬ್ರದರೆ. ಅವರು ಏನಂತಂದ್ರೆ ಅವ ಪರಿಸ್ಥಿತಿಗಳ ತಿಕ್ಕಾಟಕ್ಕೆ ಒಳಗಾಡಿ ಅವರು ಒಳಗಡೆ ಅದಕ್ಕೆ ಒಳಗಾಗಿ ಅವರು ಏನಂದ್ರೆ ಬೇರೆ ದುಶ್ಚಟಗಳಿಗೆ ಒಳಗಾಗಿದ್ದಾರೆ ಸರ್. ಅವರು ಮನೆಯೆಲ್ಲ ಗಲಾಟೆ ಮಾಡ್ತಾರೆ. ಅದನ್ನ ನಾವು ಹೇಗೆ ಕಡಿಮೆ ಮಾಡ್ಬೇಕು? ಅವ್ರ ನಾವ್ ಹೇಳಿದ್ರು ಕೂಡ ಆ ಧ್ಯಾನ ಮಾಡ್ರಿ, ಧ್ಯಾನಕ್ಕೆ ಒಳಗಾಗ್ರಿ. ಇಲ್ಲಿ ಇನ್ನೊಂದು ನೆನ್ಪಿಟ್ಕೋಬೇಕು, ನೀವು ಧ್ಯಾನ ಮಾಡ್ತಾ ಇದ್ರಿ ಸರೆ, ನೀವು ಅವ್ರಿಗೆ ಪ್ರೀತಿಯನ್ನ ಕಳಿಸ್ಬೇಕು, ಪ್ರೀತಿಯಿಂದ ಮಾತಾಡ್ಬೇಕು, ಆದ್ರೆ ಅವರು ಸಹ ಧ್ಯಾನ ಮಾಡ್ಬೇಕು. ಅವ್ರು ಅವ್ರ ಅದಕ್ಕೆ ಬರ್ತಾ ಇಲ್ಲ ಮೇಡಮ್. ಅವ್ರು ಅದು ಅವ್ರ ಅದನ್ನ ದಾಟಿ ಹೋಗ್ಬಿಟ್ಟಿದ್ದಾರೆ ಅವರು. ನಾವೇ ಅವರಿಗೆ ಆ ವೈಬ್ರೇಷನ್ ನಾವೇ ಕಳಿಸ್ಬೇಕು ಅವರಿಗೆ. ಆಯ್ತು, ಒಳ್ಳೆ ಅವ್ರಿಗೆ ಹೇಳಿದ್ರಿ ಒಳ್ಳೇದಾಗ್ಲಿ, ಅವ್ರು ಧ್ಯಾನಕ್ಕೆ ಬರ್ಲಿ, ಧ್ಯಾನ ಪ್ರಚಾರ ಮಾಡ್ಲಿ ಅಂತ ನೀವು ಒಂದು ಸಂಕಲ್ಪ ಮಾಡ್ಕೊಡ್ರಿ, ಅವ್ರಿಗೆ ಒಳ್ಳೆ ವೈಬ್ರೇಷನ್ ಕಳಿಸ್ರಿ. ಅವ್ರು ಬೇರೆ ಕಡೆ ಇರ್ತಾರ ನಿಮ್ಮ ಹತ್ರ ಇರ್ತಾರ? ಇಲ್ಲ ಮೇಡಮ್, ಇಲ್ಲಿ ನಮ್ದು ಬಾಗಲಕೋಟೆ ಹತ್ರ ಕಟಗೇರಿ ಅಂತ ಬರತ್ತ ಮೇಡಮ್, ಅವರು ಇಲ್ಲಿ ಇರ್ತಾರೆ. ನಾನ್ ಧಾರವಾಡದಲ್ಲಿ ಇರ್ತೇನೆ ಮೇಡಮ್, ರಜೆಗೆ ಅಂತ ಆಮೇಲೆ ಬಂದಿದ್ದೀನಿ. ಅವ್ರ ವೈಫ್ ಇರ್ತಾರಲ್ಲ, ಇಲ್ಲ ಮದ್ವೆ ಮೇಡಮ್, ಆಗಿದ್ರ? ಅವ್ರು ಮದ್ವೆ ಆಗಿಲ್ಲ, ಮದ್ವೆ ಆಗಿಲ್ಲ ಮೇಡಮ್ ಅವ್ರದ್ದು. ಮನೇಲಿ ಅಮ್ಮ ಇದಾರ? ಅಮ್ಮ ಇದಾರೆ ಮೇಡಮ್. ಒಂದ್ ಕೆಲ್ಸ ಮಾಡಿ, ಅಮ್ಮಗೆ ಹೇಳ್ರಿ ದಿನಾ ಅವ್ರಿಗೆ ನೀರ್ ಕೊಡ್ಬೇಕಾರೆ, ಊಟ ಬಡಿಸ್ಬೇಕಾರೆ ಅದ್ರಲ್ಲಿ ಒಳ್ಳೇದಾಗ್ಲಿ, ಇದು ದೇವರ ಪ್ರಸಾದ, ಇದು ಅವನ್ ಧ್ಯಾನಿ ಆಗ್ತಾ ಇದ್ದಾನೆ ಅಂತೇಳಿ ಒಂದು ಪಾಸಿಟಿವ್ ಆಗಿ ಹೇಳ್ಕೊಂಡು ದಿನಾ ಒಂದ್ ನೀರಾಗ್ಲಿ ಅದ್ರಲ್ಲಿ ಕೊಡ್ಬೇಕು ರೀ. ಓಕೆ ಮೇಡಮ್. ಓಕೆ ಓಕೆ ಸರಿ, ಓಕೆ, ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ದೊಡ್ಡಗೌಡ ಮಾತಾಡಿ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಏನಂದ್ರೆ, ಈ ಯಾರಾದ್ರೂ ಈಗ ನೆಗೆಟಿವ್ ಇರ್ತದಲ್ಲ, ನೆಗೆಟಿವ್ ಇಂದ ಈಗ ಅಮ್ಮ ಮೊದಲೇ ಯಾಕೆ ಹೋದ್ರು ಲಂಕೆಗೆ ಅಂದ್ರೆ ಅಲ್ಲಿ ನೆಗೆಟಿವ್ ಇದೆ, ಇವರು ಅಮ್ಮ ಬಂದು ಫುಲ್ ಪಾಸಿಟಿವ್. ಅಲ್ಲಿ ಹೋದಾಗ ಆ ಮನಸ್ಸುಗಳು ಸ್ವಲ್ಪ ಪಾಸಿಟಿವ್ ಆಗ್ತಾವ, ಅದರಿಂದ ತಡಿಬಹುದು ಅನ್ನೋ ಒಂದು ಇದ್ರಲ್ಲೂ ಹೋಗಿರ್ತಾರ. ಆಮೇಲೆ ಅಲ್ಲಿ ನೆಗೆಟಿವ್ ಈಗ ಹೋಗಿಲ್ಲ ಅಂದಿದ್ರೆ ರಾಮ ಲಕ್ಷ್ಮಣ ಹೋಗಿ ಏನು ಮಾಡಕ್ ಆಯ್ತಿತ್ತಲ್ಲ ಅಂತ ಒಂದು ಅನಿಸಿಕೆ ಬಂತು ಇವತ್ ನನಗೆ. ಹೌದು ಸರ್. ಇಷ್ಟೋರ್ಗು ಏನ್ ಅನ್ಕಂಡೆ ರಾಮನೇ ರಾಮ ಹೋಗಿ ಯುದ್ಧ ಮಾಡಿದ್ದು ಅಂತ, ಈಗ ನೆಗೆಟಿವ್ ಪಾಸಿಟಿವ್ ಬಗ್ಗೆ ಅಷ್ಟ್ ಅನುಭವ ಇರ್ಲಿಲ್ಲ ಅವಾಗ ನಮಗೆ ಇದು ಇಲ್ಲಿಗೆ ಬರಕ್ ಮುಂಚೆ. ಇವಾಗ ಅಲ್ಲಿ ಏನ್ ನಡೀತೋ, ಏನಕ್ಕೆ ನಡೀತೋ ಅನ್ನೋದು ಇವಾಗ ಅರ್ಥ ಆಗ್ತಾ ಇದೆ ಮೇಡಮ್ ನಮ್ಗೆ. ಹೌದು ಸರ್, ಅಂದ್ರೆ ಇವಾಗ ಅದೆಲ್ಲ ನಾವೆಲ್ಲೇ ಒಂದು ರೀಸನ್ ಸರ್, ಎಲ್ಲ ಒಂದು ರೀಸನ್. ಅವಳು ರಾವಣನ
ಶಕ್ತಿಯನ್ನು ಕಡಿಮೆ ಮಾಡಬೇಕಾಗಿತ್ತು, ಆಂತರಿಕವಾಗಿ ಸೋಲಿಸಬೇಕಾಗಿತ್ತು. ಮತ್ತು ರಾಮ ಸೀತೆಯರಿಗೆ ಒಂದು ಶಾಪ ಇರುತ್ತೆ, ಅದು ಮುಂದೆ ನಿಮಗೆ ಗೊತ್ತಾಗುತ್ತೆ, ಅದು ಕಥೆಗಳಲ್ಲಿ ಬರುತ್ತೆ. ಆ ಒಂದು ಶಾಪದ ಒಂದು ವಿಯೋಗವನ್ನು ಈ ಲೋಕ ಕಲ್ಯಾಣಕ್ಕಾಗಿ ಅವರು ಉಪಯೋಗಿಸ್ತಾರೆ. ಹೌದು ಮೇಡಮ್, ಲೋಕ ಕಲ್ಯಾಣಕ್ಕೆ ಮಾಡ್ತಾರೆ. ಬಟ್ ಈಗ ನಮ್ ಜೀವನದಲ್ಲಿ ಹೆಂಗಿರುತ್ತೆ ಅಂದ್ರೆ, ಈಗ ನಾವೆಲ್ಲ ಒಂದೇ ಹೋಗ್ತಿರ್ವಿ, ನಾವು ಹೋಗೋ ಜಾಗಗಳು ನಮ್ಗೆ ಅರಿವು ಮೂಡಿಸೋಕೋಸ್ಕರ ಈಗ ಅರ್ಥ ಆಗ್ತಾ ಇದೆ ನಾವು ಹೋಗೋ ಜಾಗ ಹೆಂಗಿರುತ್ತೆ, ಅಲ್ಲಿ ಜನ ಹೆಂಗಿರ್ತಾರೆ ಅಂತ ಫಸ್ಟ್ ನಾವು ಕೇರ್ ಮಾಡ್ಬೋದು. ಇದಕ್ಕೂ ಮುಂಚೆ ನಮ್ಗೆ ಅದು ಅನುಭವನೇ ಇರ್ಲಿಲ್ಲ ಬಿಡಿ. ಈಗ ಹೆಂಗ ಅರ್ಥ ಆಯ್ತದೆ ಅಂದ್ರೆ, ಈಗ ಸೀತೆ ಮಾತೆ ಹೋಗಿದ್ದು ಅವರು ನೆಗೆಟಿವ್ ಒಳಗೆ ಒಂದು ಪ್ರೇಮ ತುಂಬಬೇಕು ಅಂತ, ಈಗ ನಾವು ಹೋಗೋ ಜಾಗನು ಕೆಲವೊಂದು ಇರ್ತದೆ, ಅದನ್ನ ಅರ್ಥ ಮಾಡ್ಕೊಂಡು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಒಂದು ಮನೋಭಾವ ಬಂತು ಮೇಡಮ್ ಇವತ್ತು. ಸೊ ಹೌದು, ಕರೆಕ್ಟ್ ಕರೆಕ್ಟ್. ಹೌದು ಮೇಡಮ್, ತುಂಬಾ ಚೆನ್ನಾಗಿತ್ತು ಇವತ್ತು. ಅಂದ್ರೆ ಈ ಸೀತಾಯಣದಲ್ಲಿ ಏನಿದ್ರೆ ನಮ್ಮ ಅಮ್ಮ ಒಂದು ದಾರಿ, ರಾಮ ಲಕ್ಷ್ಮಣದವ್ರೆ, ನಾವು ಅದ್ರೊಳಗೆ ಒಬ್ರು ಇದೀವಿ ಅನ್ನೋದು ಕತೆ ಕೇಳುವಾಗ ನಾವು ಅವ್ರ ಜೊತೆ ಇದ್ದೀವಿ ಅನ್ನೋ ಒಂದು ಮನೋಭಾವನೆ ಬರ್ತಾ ಇದೆ ಮೇಡಮ್ ನಮ್ಗೆ ಇವಾಗ. ಹೌದು ಸರ್, ಅದೇ ಅದೇ ಕನೆಕ್ಟಿವಿಟಿ ಅಂತಂದ್ರೆ. ಅವಾಗ ಅರ್ಥ ಇದೆ, ಅಮ್ಮ ಪ್ರತಿಯೊಂದು ಕ್ಷಣನು ಎಷ್ಟು ಯೋಚನೆ ಮಾಡ್ತಾರೆ, ನಾವು ಏನಿಲ್ಲ ಇಲ್ಲ. ಎಲ್ಲರೂ ಈಗ ಕಷ್ಟ ಬಂತು ಅಂದ್ರೆ ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ತಾರೆ, ಅದು ಅಲ್ಲಿ ಅವ್ರೇನೋ ಹೇಳ್ತಾರೆ, ಅದೇನೇನೋ ಮಾಡ್ತಾ ಇರ್ತಾರೆ, ಬಟ್ ಯಾವುದು ಪರಿಹಾರ ಆಗೋದಿಲ್ಲ. ಯಾಕಾಗೋದಿಲ್ಲ ಅಂದ್ರೆ, ಇವಾಗ ನನ್ಗೆ ಅರ್ಥ ಆಯ್ತು, ನಾವು ನಮ್ಮನೇನೂ ತುಂಬಾ ದೇವ್ರುಗಳು ಮಾಡ್ತಾ ಇದ್ರು, ಏನ ಕಷ್ಟ ಬತ್ತ ಭಗವಂತ ಹೋಗು ಅದ್ ಮಾಡು ಇದ್ ಮಾಡು, ಮಾಡ್ಬೇಕಾಗಿದ್ದು ಏನು ಮಾಡ್ತಾ ಇಲ್ಲ. ಇವಾಗ ಅರ್ಥ ಆಗ್ತಾ ಇದೆ, ಓ ಇಷ್ಟೆಲ್ಲ ಇದೆ ಲೈಫ್ ಅಲ್ಲಿ ಅಂತವ. ಸುಮ್ನೆ ನಾವು ದೇವ್ರು ಅಂತ ಹೋಗ್ತಿವಿ, ಬಟ್ ಇಲ್ಲಿ ಬಂದ್ಮೇಲೆ ಮತ್ತೆ ಅದೇ ಆಗ್ತಾರ ಅವ್ರು, ಅವ್ರಿಗೆ ಏನ್ ನಡೀತೋ ಏನ್ ಬಿಡ್ತೋ ಒಂದು ಗೊತ್ತಾಗಲ್ಲ. ವಿಧಿ ಏನನ್ನು ನೀನ್ ಏನೇ ಮಾಡಿದ್ರು ಕಡಿಮೆ ಆಗಲ್ಲ ಅಂತ ಭಗವಂತ ತಾಯಿ ಸೃಷ್ಟಿನೇ ಹಂಗಿರುತ್ತೆ. ಈಗ ವಿಧಿ ಅಮ್ಮ ಬಂದು ಭಗವಂತ ಶಕ್ತಿ ರೂಪ, ಅವ್ರನ್ನು ಬಿಡಲ್ಲ ಅಂದ್ಮೇಲೆ ನಾವು ಮಾಮೂಲಿ ನಮ್ಮಲ್ಲಿ ಎಲ್ಲಿ ಬಿಡ್ತದೆ ಮೇಡಮ್, ವಿಧಿ ಅನ್ನೋದು ಹಾಗೆ ಆಗುತ್ತೆ ಅನ್ನೋದು ಒಂದು ಅರ್ಥ ಆಯ್ತು ಸರ್, ಮೇಡಮ್ ಇವಾಗ. ನಮ್ಮನ್ನು ಅವ್ರ ದೇವರು ನಮ್ಮನ್ನು ಬಿಡೋದಿಲ್ಲ ಅಂತಲ್ಲ. ಇಲ್ಲಿ ಅವರು ಏನ್ ಹೇಳಕ್ಕೆ ಬಂದ, ಯಾಕೆ ಅವತಾರಗಳನ್ನು ಎತ್ತಿದಾರಂದ್ರೆ, ಮನುಷ್ಯರಿಗೆ ಈ ತರ ಕಷ್ಟ ಬರುತ್ತೆ, ಈ ತರ ನೀವು ಅದನ್ನ ಪಾರ್ ಮಾಡ್ಕೋಬೇಕು, ಕರ್ಮ ಅಂದ್ರೆ ಏನು, ಒಳ್ಳೇದಂದ್ರೆ ಏನು ಅಂತೇಳಿ ಎಲ್ಲ ತೋರ್ಸ್ಕೊಡಕ್ಕೆ ಅವರು ಹುಟ್ಟಿ ಬಂದಿದ್ದಾರೆ. ಅವ್ರು ಇಲ್ಲಿ ಎಲ್ಲರೂ ಭಗವಂತರೇ, ನಮ್ಮ ಗುರುಗಳು ಹೇಳೋ ಹಾಗೆ ಎಲ್ಲರೂ ದೇವ್ರೆ, ಹೌದು ಮೇಡಮ್, ಯಾರು ಎಲ್ಲ ಬೇರೆ ಬೇರೆ. ದೇವ್ರೆ. ನಾವ್ ಅನ್ಕೊಂಡಿದ್ ನಾವ್ ಮಾಮೂಲಿ ಮನುಷ್ಯರು ಆತರ ಅನ್ಕೊಂಡಿರ್ತಾರ ಮೇಡಮ್, ಅದನ್ನ ಮರ್ತ್ ಬಿಟ್ಟಿರ್ತಾರಲ್ಲ, ಹಂಗಾಗಿ ದೇವ್ರು ಅಂತ ಸುಮ್ನೆ ಸುತ್ತಾ ಇರ್ತಾರೆ. ನಾವು ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ ನಮ್ಗೆ ಅರ್ಥ ಆಗ್ತಾ ಇದೆ, ನಾವು ನನ್ನಲ್ಲ ಆತ್ಮ ಚೈತನ್ಯ ಇದೆ, ನಾವು ಒಬ್ರು ಭಗವಂತ, ನಮ್ಮ ಆತ್ಮದಲ್ಲಿರೋದು ಭಗವಂತ ಆತ್ಮ ಒಂದೇ ಹೌದು ಅನ್ನೋ ಮನೋಭಾವ ನಮ್ಮಲ್ಲಿ ಇದೆ. ಬಟ್ ಅಲ್ಲಿ ಹೊರಗಡೆ ಜನಕ್ಕೆ ಏನಾಗುತ್ತೆ ಅಂದ್ರೆ ಅದು ಗೊತ್ತಿರ್ಲಿಲ್ವಲ್ಲ, ಗೊತ್ತಿರಲ್ಲ. ಹಂಗಾಗಿ ದೇವ್ರು ಮತ್ತೆ ದಾನ ಧರ್ಮ ಮಾಡ್ತಾರೆ, ಮತ್ತೆ ಇಲ್ಲಿ ಬಂದು ಅದೇ ರೀತಿ ಮತ್ತೆ ಮನೆಯಲ್ಲಿ ಜಗಳನು ಮಾಡ್ತಾರೆ, ಅದ್ ಪ್ರಯೋಜನ ಏನ್ ಬಂತು ಮೇಡಮ್, ಅರ್ಥ ಇರಲ್ಲ ಅಂತ. ಓಕೆ ಸರ್, ಓಕೆ. ಥ್ಯಾಂಕ್ ಯು ಮೇಡಮ್, ಇದೆಲ್ಲ ಅರ್ಥ ಆಗ್ತಾ ಇರೋದು ಇವಾಗ ಸೀತಾಯಣದಿಂದ ತುಂಬಾ ನಂಗೆ ಅರ್ಥ ಆಗ್ತಾ ಇದೆ ಮೇಡಮ್ ಹೌದು ಇವಾಗ. ಸರ್, ನಮ್ಮ ಜೀವನಕ್ಕೆ ಇದು, ಅದಕ್ಕೆ ಸರ್ ಹೇಳಿದ್ದು ಪ್ರತಿಯೊಬ್ಬರ ಹೌದು ಮನೆಯಲ್ಲೂ ಈ ಪುಸ್ತಕ ಇರಬೇಕು ಅಂತ ಹೇಳಿದ್ದಾರೆ. ಹೌದು ಮೇಡಮ್, ಇರ್ಬೇಕು ಇರ್ಬೇಕು, ಯಾಕಂದ್ರೆ ಜೀವನಕ್ಕೆ ನಮ್ಮ ದಿನಚರಿಗೆ ತುಂಬಾ ಹತ್ರ ಇದೆ ಇದು. ಓಕೆ ಸರ್, ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಕಿರಣ್ ಕುಮಾರ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನಮಸ್ತೆ ರಂಗನಾಥ್ ಸರ್. ಮಾತಾಡಿ ಮಾತಾಡಿ. ಸರ್ ಆಕ್ಚುಲಿ ನಾನು 14ನೇ ವಯಸ್ಸಲ್ಲೇ ರಾಮಾಯಣ ಓದಿದೆ. ಅವಾಗ ಏನನ್ಸ್ತು ಅಂತಂದ್ರೆ, ರಾಮಾಯಣ ಅನ್ನೋದು ಒಂದು ಬುಕ್ ತರ ಇತ್ತು ನಮ್ಗೆ, ಏನೋ ಅದೊಂದು ಕತೆ ಅನ್ನೋ ತರ ಒಂದು ಪಿಕ್ಚರೈಸೇಷನ್ ತರ ಇತ್ತು. ಆಕ್ಚುಲಿ ಈ ಸೀತಾಯನದಿಂದ ನಾವು ತಿಳ್ಕೊತಾ ಇರೋದು ಏನಂತಂದ್ರೆ, ನಮ್ ಜೀವನನೇ ಈ ತರ ಇದೆ, ನಮ್ ಜೀವನದಲ್ಲಿ ಇದೆಲ್ಲ ಆಗ್ತಾ ಇರುತ್ತೆ, ಇದನ್ನೆಲ್ಲ ನಾವು ಸರಿಪಡಿಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಗೆ ಮನವರಿಕೆ ಆಗ್ತಾ ಇದೆ. ಮೇಡಮ್ ನಿಮ್ ಸ್ಪೀಚ್ ಮಾತ್ರ ತುಂಬಾ ಚೆನ್ನಾಗಿದೆ, ಆಕ್ಚುಲಿ ನಮ್ಗೆ ಅದು ತುಂಬಾ ಮನಸ್ಸಿನ ಆಳಕ್ಕೆ ಇಳಿತಾ ಇದೆ. ತುಂಬಾ ಖುಷಿ ಆಗ್ತಿದೆ ಮೇಡಮ್, ಆಕ್ಚುಲಿ ನಮ್ಮಲ್ಲಿ ನಮ್ಗೊಂದ್ ಬದಲಾವಣೆ ಕಾಣ್ತಾ ಇದೆ, ಮತ್ತೆ ನಾವೇನ್ ಮಾಡ್ಬೇಕು ಏನ್ ಮಾಡಬಾರ್ದು, ನಮ್ಮಲ್ಲೂ ಒಬ್ಬ ರಾವಣ ಇರ್ತಾನೆ, ಅವನನ್ನ ಹೇಗೆ ಅಳಿಸ್ಕೊಂಡು ಹೋಗ್ಬೇಕು, ಖಂಡಿತ ಖಂಡಿತ ಇರ್ತಾನೆ. ಮತ್ತೆ ನಾವು ದಿನನಿತ್ಯದಲ್ಲಿ ತುಂಬಾ ಜನ ನೋಡ್ತೀವಿ, ತುಂಬಾ ಜನನ ನೋಡ್ತೀವಿ, ಅವರಲ್ಲಿ ಕ್ರೌರ್ಯ ಇರುತ್ತೆ, ಅವರಲ್ಲಿ ನಾವು ಸಿಟ್ಟು ತೋರಿಸ್ಬಾರ್ದು, ಅವರನ್ನು ಪ್ರೀತಿಯಿಂದ ಕಂಡು ಅವರನ್ನು ಬದಲಾವಣೆಗೆ ತರೋ ಅಂತದ್ದು ಇದರಿಂದ ಆಗುತ್ತೆ ಅನ್ನೋದು ನನ್ಗೆ ಅನಿಸ್ತಾ ಇದೆ ಮೇಡಮ್. ಖಂಡಿತ ದಿನೇ ಖಂಡಿತ ದಿನೇ ಒಂಥರ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ, ಮನ್ಸಲ್ಲಿ ಏನೋ ಒಂಥರ ಉಲ್ಲಾಸ, ಹೌದು ಇದು ಈ ತರದು ಇರುತ್ತಲ್ವಾ. ನಮ್ಗೆ ನಿಜವಾಗ್ಲೂ ಕೂಡ ರಾಮಾಯಣ ಅನ್ನೋದು ಇಲ್ಲಿವರೆಗೂ ನನ್ಗೆ ಒಂಥರ ಕತೆ ರೂಪದಲ್ಲೇ ಇತ್ತು, ಆದ್ರೆ ನಮ್ ಜೀವನ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮ್ಮಿಂದ ಈ ಸೀತಾಯನ ನಾವು ಕೇಳ್ತಾ ಕೇಳ್ತಾ ಬರ್ತಾ ಬರ್ತಾ ಇದು ಒಂದ್ ನಮ್ ಜೀವನ,
ಇದ್ರೊಳಗಡೆ ನಾವು ನಮ್ಮನ್ನ ಚೇಂಜ್ ಮಾಡ್ಕೋತಾ ಹೋಗ್ಬೇಕು ಅನ್ನೋದು ನಮ್ಗೆ ಮನವರಿಕೆ ಆಗ್ತಿದೆ ಮೇಡಮ್. ಒಳ್ಳೆ ಜ್ಞಾನ ಸಿಗ್ತಾ ಇದೆ ನಿಮ್ಮಿಂದ. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಗಿರೀಶ್ ಅವರೇ ಮಾತಾಡಿ ಇಲ್ಲ ಲಂಚ್ಗೆ, ನಾವು ಮುಂದಿನ ಅಂಶಕ್ಕೆ ಹೋಗೋಣ. ರೈಟ್, ನಮಸ್ತೆ ಗುರುಗಳೇ, ತುಂಬಾ ಚೆನ್ನಾಗಾಯ್ತು. ಸೀತಾಯಣ ರಾಮಾಯಣ ಇವೆಲ್ಲ ಒಂದೇ. ಸೀತಮ್ಮನವರು ರಾವಣವ್ರ ಮನೋಶಕ್ತಿಯನ್ನು ಕುಗ್ಸಕ್ಕೋಸ್ಕರ ಅವನು ರಾವಣನ ಅಪಾರವಾದ ಧ್ಯಾನ ಶಕ್ತಿನ ಅದು ಕ್ರೌರ್ಯಕ್ಕೆ ಬಳಸ್ಕೊಂತ ಇದ್ದ, ಒಳ್ಳೇದಕ್ಕೆ ಬಳಸ್ಕೊಂಡಿಲ್ಲ. ಅದಕ್ಕೆ ಸೀತಮ್ಮರ ಶಾಂತಿಯಿಂದ ಅವನ ಶಕ್ತಿ ಕ್ಷುಂದ ಕಮ್ಮಿ ಮಾಡೋದಕ್ಕೋಸ್ಕರ ಅವ್ರ ಜೊತೆ ಹೋಗಿದ್ದು ಅನ್ಕೊಂತೀನಿ. ನಮ್ಮ ಗುರುಗಳು ಹಂಗೆ ಹೇಳಿದ್ರು, ಅವರು ರಾವಣನ ಶಕ್ತಿ ಕಮ್ಮಿ ಮಾಡೋಕ್ಕೋಸ್ಕರನೇ ರಾವಣನ ಜೊತೆ ಹೋಗಿದ್ದು. ಅವನ ಎಲ್ಲ ಶಕ್ತಿ ಕುಂದಿದ ಮೇಲೆ ಅವನಿಗೆ ಸಂಹಾರ ಮಾಡೋದಕ್ಕೋಸ್ಕರ ಅವನ ಪತಿ ಜೊತೆ ಇದ್ದಿದ್ದು ಸಹಕಾರ ಕೊಡ್ಲಿ ಅಂತ. ಇದರಲ್ಲಿ ನಾವೇನ್ ಗೊತ್ತಾ ಅಂದ್ರೆ, ನಾವು ರಾಮಾಯಣದಲ್ಲಿ ನೋಡೋದ್ರಿಂದ ಕೆಲವೊಂದು ಜೀವನಗಳು ನಮಗೆ ಬದುಕೋದಿಕ್ಕೆ ದಾರಿ ತೋರಿಸ್ತವೆ. ಈಗ ಆರೋಗ್ಯದಲ್ಲೂ ನಾವು ಬದಲಾವಣೆ, ಇವಾಗ ಸಂಜೀವಿನಿ ಪರ್ವತ ತಮ್ಮದೇನ ರಾವಣ ಇದು ಹನುಮಂತ ಎಲ್ಲಿಂದ ತಗೊಂಬಂದು ಸಂಜೀವಿನಿ ಪರ್ವತ ಅಲ್ಲಿಂದ ಇಲ್ಲಿವರೆಗೂ ಸಂಜೀವಿನಿ ಗಿಡಮೂಲಿಕೆಗಳು ಯಥೇಚ್ಛವಾಗಿದ್ದಾವೆ. ಅದ್ ಬಳಸ್ಕೊಳೋದ್ರಿಂದನು ನಮ್ಮ ಆರೋಗ್ಯದಲ್ಲಿ ಬದಲಾವಣೆ ಮಾಡ್ಕೊಬಹುದು. ಎಸ್ ಸರ್, ಇವತ್ತು ನೀವು ಬಿಪಿ ಹೇಳಿದ್ರಿ, ನಾವು ಇನ್ನು ಸ್ಟಾರ್ಟ್ ಮಾಡೋದ ಇನ್ನು ಆಮೇಲೆ ಲೇಟ್ ಮಾಡ್ಬೇಕಾ ಸರ್ ಇವತ್ತು? ಇಲ್ಲ ಇಲ್ಲ, ಇವಾಗ ಲೇಟ್ ಆಗತ್ತೆ, ಇದು ಕೊನೆದಲ್ಲಿ ಮಾಡ್ಬೇಕಾಗತ್ತೆ ಈಗ, ಯಾಕಂದ್ರೆ ಈ ಕ್ಲಾಸ್ ಸ್ವಲ್ಪ ಡಿಲೇ ಆಗಿದೆಯಲ್ಲ, ಸ್ವಲ್ಪ ಎಷ್ಟು ಆಲಸ್ ಆಯ್ತು. ಸೊ ಕೊನೆದಲ್ಲಿ ಕೊನೆದಲ್ಲಿ ಮಾಡಿ ಪರವಾಗಿಲ್ಲ. ಹ್ಮ್, ರೈಟ್, ಓಕೆ, ಸರಿ. ರೈಟ್. ನಂದಾಪುರ್ಲಿ ಅಮ್ಮ ಮಾತಾಡ್ಬೇಕಾ, ಮಾತಾಡಿ ಬೇಗ ಬಂದು. ನಮಸ್ತೆ ಮೇಡಮ್. ನಮಸ್ತೆ ಗುರುಜಿ. ಇವತ್ತಿನ ಕ್ಲಾಸ್ನಿಂದ ಮೇಡಮ್ ತಾವು ಅತಿ ಭಾವೋದ್ವೇಗದಿಂದ ಹೇಳಿದ್ರೆ ನಮಗೂ ಕೂಡ ರೋಮಾಂಚನ ಆದಂಗೆ ಅಂತ ತಾವು ಕಥೆ ಹೇಳೋದನ್ನು ನೋಡಿದಾಗ, ಅಂದ್ರೆ ಪ್ರಕೃತಿಯಲ್ಲಿ ಸೀತಮ್ಮಗೆ ಏನಾಯ್ತಂದ್ರ ಪ್ರಕೃತಿ ಕೂಡ ಬಂದು ಸಾಥ್ ಮಾಡ್ತು. ಅಂದ್ರ ಜಟಾಯು ಪಕ್ಷಿ ಬಂದ ಅಕ್ಕಿಗೆ ಸಂದೇಶ ಕೊಡ ತಡೀತು ರಾವಣ ಕರ್ಕೊಂಡೋಗುದು. ನಾವು ರಾಮಾಯಣದಲ್ಲಿ ಏನ್ ಕೇಳಿದ್ವಿ ಅಂದ್ರ ಸೀತೆಯನ್ನ ಇವನು ರಾವಣನೇ ಅಪಹರಣ ಮಾಡಿ ಕರ್ಕೊಂಡು ಹೋಗಿದ್ನ ಅಂತ ಅನ್ನೋದು ನಾವು ಕೇಳಿದ್ವಿ. ಆದ್ರೆ ಸೀತಾ ಮಾತೆಯೇ ಇಲ್ಲಿ ಏನ್ ಮಾಡಿದ್ಲು, ಅವನ್ನ ಒಳ್ಳೇದ್ ಮಾಡ್ಬೇಕು ಲೋಕೋದ್ಧಾರಕ್ಕಾಗಿ ತನ್ನ ಸ್ವಇಚ್ಛೆಯಿಂದ ಹೋದ್ಲು ಅಂತ ಅನ್ನೋದು ಗೊತ್ತಾಯ್ತು ಮೇಡಮ್ ಇಲ್ಲಿ. ನಂತರ ವಾಯುದೇವ ಬಂದು ಅವಳ ಕಿವಿಯಲ್ಲಿ ಹೇಳ್ತಾನೆ, ಅಂದ್ರೆ ಪ್ರಕೃತಿ ಪ್ರತಿಯೊಂದು ವಸ್ತು ಕೂಡ ಅವ್ರಿಗೆ ಸಾಥ್ ಕೊಡ್ತು ಅಂತ ಅನ್ನೋದು. ನಂತರ ಅಲ್ಲಿ ಹನುಮಂತ ಅವ್ರಿಗೆ ಕಾವಲಾಗಿ ನಿಲ್ತಾನ ಲಂಕೆಯಲ್ಲಿ. ಅಂದ್ರೆ ಮೊದ್ಲೇ ನಾನು ಇದನ್ನ ನಾನು ಮನನ ಮಾಡ್ಕೊಂಡಾಗ ಒಂದು ಇದರಲ್ಲಿ ಕೇಳಿದ್ದೆ ಮೇಡಮ್, ಅಲ್ಲ ಏನು ಹನುಮಂತಂದು ಒಂದು ಮಗುನ ಕಳ್ಕೊಂಡಿರ್ತಾನವ, ಅಂದ್ರೆ ಇವಳು ಚಿಕ್ಕವಳಿದ್ದಾಗ ಸೀತಾಮಾತಿ ಚಿಕ್ಕವಳಿದ್ದಾಗ ಹನುಮಂತನ ಮಗು ಕಳ್ಕೊಂಡಾಗ ಆಕಿ ಪ್ರಕೃತಿಯಲ್ಲಿ ಇರೋದ್ರಿಂದ ಆಕಿಗೆ ಅದು ಮಗು ಸತ್ತಿದ್ದು ಗೊತ್ತಾಗಿ ಹನುಮಂತನ ಹತ್ರ ಹೋಗಿ ಆಕಿ ತನ್ನ ಅವನ ಮಗುವಿನ ರೂಪದಲ್ಲಿ ಆಶ್ರಯ ಕೊಟ್ಟು ಅವನಿಗೆ ಸಾಂತ್ವನ ಹೇಳ್ತಾಳಂತ ಅನ್ನೋದು ನಾನು ಓದಿದಂಗಿದೆ ಮೇಡಮ್. ಅದು ಸರಿನಾ ಅಂತ ಕೇಳಿದೆ ಮೇಡಮ್. ಇಲ್ಲ ಮೇಡಮ್, ನನಗೆ ಗೊತ್ತಿಲ್ಲ ಮೇಡಮ್ ಆ ಕತೆ. ಅದು ಮೇಡಮ್. ಆಮೇಲೆ ಲಕ್ಷ್ಮಣ ಲಕ್ಷ್ಮಣ ರೇಖೆ ಹಾಕಿ ಹೋಗ್ತಾನ ಅಂತ ಹೇಳ್ತಾರೆ ಮೇಡಮ್. ಅಂದ್ರೆ ಅವ್ರಿಗೂ ಕೂಡ ಜ್ಞಾನ ಇತ್ತು, ಮುಂದೆ ಏನೇನು ಘಟನೆಗಳಾಗ್ತಾವ ಅಂತ ಅನ್ನೋದು ಧ್ಯಾನ ಇತ್ತು. ಆದ್ರೆ ಲಕ್ಷ್ಮಣ ರೇಖೆ ಹಾಕಿ ಹೋಗ್ತಾನ, ನೀವು ಹೋಗ್ಬಾರ್ದು ಈಗ ರೇಖೆ ಬಿಟ್ಟು ಅಂತಂದು. ಆದ್ರೂ ಕೂಡ ಆಕಿ ಲೋಕೋದ್ಧಾರಕ್ಕಾಗಿ ಆ ರೇಖೆಯನ್ನ ದಾಟಿ ಹೋದಾಗ ಈ ಘಟನೆಗಳು ಆಯ್ತು. ನಂತರ ಅಲ್ಲಿ ಅಮ್ಮ ಹೋದಾಗ ಅಲ್ಲಿ ಏನೇನ್ ಅಲ್ಲ ನೆಗೆಟಿವ್ ಎನರ್ಜಿ ಇದ್ದಾಗ ಅವ್ರು ಧ್ಯಾನದಿಂದ ಮತ್ತೆ ಪಾಸಿಟಿವ್ ಆಗಿ ತಗೊಂತಾರ. ಅವನು ಭೂತಾಯಿನ ಮುಟ್ಟಿ ಆಕಿ ಸ್ಪರ್ಶ ಮಾಡಿದಾಗೂ ಕೂಡ ಅಲ್ಲಿ ನೆಗೆಟಿವ್ ಎನರ್ಜಿ ಇತ್ತಂತಂದು ತಾವ್ ಹೇಳಿದ್ರಿ ಮೇಡಮ್. ಅಂದ್ರ ನಮ್ಗೇನು ನೆಗೆಟಿವ್ ಎನರ್ಜಿ ನಮ್ಮ ಹತ್ರ ಕೂಡ ಬರ್ತಾವೆ, ನೆಗೆಟಿವ್ ಎನರ್ಜಿ ಇದ್ದಾಗ ನಾವ್ ಏನ್ ಮಾಡ್ಬೇಕು ಧ್ಯಾನದಿಂದ ಅದನ್ನ ನಾವ್ ಕಡಿಮೆ ಮಾಡ್ಕೋಬೇಕು ಅಂತ ಅನ್ನೋದು ಗೊತ್ತಾಯ್ತು ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ರೈಟ್, ಓಕೆ ಮೇಡಮ್, ಈಗ ಮುಂದಿನ ಅಂಶಕ್ಕೆ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಧನ್ಯವಾದ. ಸರ್. ಥ್ಯಾಂಕ್ ಯು. ರೈಟ್, ಮತ್ತೆ ಮಂಡೆ ಇಲ್ಲ ಸರ್? ಹಾಂ ಮಂಡೆ ಮೇಡಮ್. ಸೊ ನಾಳೆ ಓಕೆ. ರಜೆ ಇದೆ, ಸೊ ಥ್ಯಾಂಕ್ ಯು. ಮಂಡೆ ಮಂಡೆ. ಥ್ಯಾಂಕ್ ಯು. ಸ್ನೇಹಿತರೆ, ಈಗ ಮುಂದಿನ ಅಂಶಕ್ಕೆ ಹೋಗೋಣ. ಇವತ್ತಿನ ಕಾರ್ಯಕ್ರಮ ಅದ್ಭುತವಾಗಾಯಿತು. ರೈಟ್ ಸ್ನೇಹಿತರೆ, ಇಷ್ಟುವರೆಗೂ ನಾವು ಅದ್ಭುತವಾಗಿ ನಮ್ಮ ಪ್ರತಿಯೊಂದು ದಿವಸ ಸೀತಾಯನೆ ಯಾರೇ ಹೇಳಿದೆ ಈ ಸೀತಾ ಪಯಣ, ಸೀತೆಯ ಪಯಣ ತಿಳ್ಕೊತಾ ಇದ್ವಿ. ಇವತ್ತಿನ 5ನೇ ಅಧ್ಯಾಯ ಮುಗೀತು. ಸೊ ಖಂಡಿತವಾಗಿ ಇದು ನಾವು ಮತ್ತೆ ಮತ್ತೆ ಮನನ ಮಾಡ್ಕೊಳ್ಳೋಣ. ಮನೆಗೆ ಹೋದ್ಮೇಲೆ ಮನನ ಮಾಡಿಕೊಂಡು ಅದ್ಭುತವಾದ ಇದು ಪ್ರತಿಯೊಂದು ನಾವು ತಿಳ್ಕೊಂಡು ಇನ್ನು ನಮ್ಮ ಜ್ಞಾನವನ್ನು ಹೆಚ್ಚು ಮಾಡ್ಕೊತ ಹೋಗ್ಬೇಕಾಗತ್ತೆ. ಯಾಕಂದ್ರೆ ನಮ್ಮ
ನಿತ್ಯ ಜೀವನಕ್ಕೂ ಹತ್ರವಾಗಿರುವಂಥದ್ದು ಎಲ್ಲ ನಾವು ಏನು ತಿಳ್ಕೊಳ್ತಾ ಇದೀವೋ ಪ್ರತಿಯೊಂದು ನಮ್ಮ ನಿತ್ಯ ಜೀವನಕ್ಕೆ ಅಳವಡಿಸ್ಕೊಳ್ಳೋಂಥ ಮತ್ತು ಬೇಕಾಗಿರುವಂಥ ಅಂಶಗಳು ಹೆಚ್ಚಾಗಿರುತ್ತೆ. ಅದು ನಾವು ಗಮನಿಸಬೇಕು. ಅದು ಮತ್ತೆ ನೀವು ತಿರ್ಗಾ ನೋಟ್ಸ್ ಮಾಡ್ಕೊಳ್ಳಿ ದಯವಿಟ್ಟು, ಅಂದರೆ ನೀವು ಮನೆಗೆ ಹೋದ ಮೇಲೆ ವಿಡಿಯೋ ಕೇಳುತ್ತಾ ನೋಟ್ಸ್ ಮಾಡಿಕೊಂಡು ಅದು ಮತ್ತೆ ಒಂದ್ಸರಿ ಭದ್ರವಾಗಿ ಇಟ್ಕೊಳ್ಳಿ. ಯಾವಾಗ ಯಾವಾಗ ಅದು ನಿಮಗೆ ಸ್ವಲ್ಪ ನಿಮ್ಮ ಮನಸ್ಸಲ್ಲಿ ಯಾವುದೇ ಒಂಥರ ಆತಂಕಗಳು, ಭಯ ಮತ್ತು ವಿಧ ವಿಧ ಭಿನ್ನ ಯೋಚನೆಗಳು ಏನೇ ಬಂದ್ರೂ ಇದನ್ನು ರೆಫರ್ ಮಾಡ್ಕೊಂಡ್ರೆ ಸಾಕು, ಅದು ಮತ್ತೆ ಪರಿಹಾರ ಸಿಗ್ತಾ ಇರ್ತದೆ ಸ್ನೇಹಿತರೆ.